Ya ya ya, ya ya ya. ತಯಾರಿಕೆ ಶಕ್ತಿ ಗ್ಲೂಕೋಸ್ ಬಿಸ್ಕಟ್ ಪ್ರಯಾಣಕ್ಕೆ ಪ್ರವಾಸಗಳಿಗೆ ಉತ್ತಮ ಸಂಗಾತಿ ಆರೋಗ್ಯದಾಯಕ ಶಕ್ತಿ ಗ್ಲೂಕೋಸ್ ಬಿಸ್ಕಟ್ ಐತ ಶಕ್ತಿ ಬಿಸ್ಕಟ್ ಕೊಡಿ ಯಾವಾಗ್ಲೂ ಶಕ್ತಿ ಬಿಸ್ಕೆಟ್ ನೇ ತಗೋತೀಯ ನನಗೆ ಶಕ್ತಿ ಬಿಸ್ಕೆಟ್ ಅಂದ್ರೆ ತುಂಬಾ ಇಷ್ಟ ಬೇಗ ಪಿಕ್ನಿಕ್ ಹೊತ್ತಾಯ್ತು ಬೇಗ ಪ್ಯಾಕ್ ಇಸ್ಕೋ ಕೊಡಪ್ಪ ಬಾರೆ ಶಕ್ತಿ ಬಿಸ್ಕೆಟ್ ಅಂಗಡಿಲಿ ಯಾವಾಗ ನಿಮ್ಮನ್ನ ನೋಡಿದ್ನೋ ಹುಚ್ಚು ತಾನಾಗೆ ಹಿಡಿದು ಬಿಡ್ತು ನೀನು ಮರ್ಯಾದೆಗೆ ದಾರಿ ಬಿಡ್ತಾ ಇಲ್ವೋ ಮರ್ಯಾದೆಯಾಗಿ ದಾರಿ ಬಿಡೋ ಹಾಗಿದ್ರೆ ನಿಮ್ ದಾರಿ ನಾನೇ ಕಡ್ಡ ಹಾಕ್ತಿದ್ದೆ ನನ್ನ ಮನಸ್ಸನ್ನ ಆಸೆನ್ ಪೂರೈಸ್ಬಿಡು ನಿನ್ ದಾರಿ ತಾನಾಗೆ ಬಿಟ್ಟು ಹೋಗುತ್ತೆ ಕಮಾನ್ ಸರ್ ಸರ್ ನನ್ನ ಸಿಸ್ಟರ್ನ ಒಬ್ಬ ರಾಸ್ಕಲ್ ಹಿಡ್ಕೊಂಡು ಗಲಾಟೆ ಮಾಡ್ತಿದ್ದಾನೆ ಹೆಲ್ಪ್ ಮಾಡಿ ಸರ್ ಪ್ಲೀಸ್ ಸರ್ ಲೈ ರೋಡಲ್ಲಿ ಹುಡುಗಿರ್ ಸಿಕ್ಕಿದ್ರು ಅಂತ ಹಿಡ್ಕೊಂಡು ಗಲಾಟೆ ಮಾಡ್ತಾ ಇದೀಯಾ ನೀನೇ ಅವನು ಕೇಳಕ್ಕೆ ನನ್ನ ಇಷ್ಟ ಬಂದಾಗ ಮಾಡ್ಕೋತೀನಿ ನಿನ್ ಕೆಲಸ ನೋಡ್ಕೊ ಹೋಗು ನನ್ನ ಕೆಲಸ ಮಾಡ್ಬಿಟ್ಟು ಹೋಗಕ್ಕೆ ನಾನು ಇಲ್ಲಿಗೆ ಬಂದಿರೋದು ಮರ್ಯಾದೆ ಆಗಿಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ ಇಲ್ಲಾಂದ್ರೆ ನಿನ್ ಮೈ ಮೂಳೆ ಎಲ್ಲ ಪುರುಪುರಿ ಮಾಡ್ಬಿಡ್ತೀನಿ ಓಹೋ ಆ
ನಾವು ಪೋಲಿಗಳಲ್ಲ, ನಾವಿಬ್ರು ಅಣ್ಣ ತಮ್ಮಂದ್ರು. ನಾನೇ ಕಿಟ್ಟು, ನಾನೇ ಪುಟ್ಟು. ನಿನ್ನ ಹೆಸರೇನು? ನನ್ನ ಹೆಸರು ಗೌರವ್. ನಿನ್ನ ಹೆಸರೇನು? ಗಂಡಮ್ಮ. ನಿಲ್ಲೇ ಗೌರಮ್ಮ, ಅಲ್ಲೇ ನಿಲ್ಲೇ ಗುಂಡಮ್ಮ. ನಾವು ಬಂಡರಲ್ಲ ಪೊಲಿ ಪುಂಡರಲ್ಲ, ನೋಡಿ ನಿಮ್ಮ ಜೋಡಿ ಆಗೋ ಆಸೆ ಬಂತಮ್ಮ. ಗೌರಮ್ಮ ಅಲ್ಲೇ ನಿಲ್ಲೇ ಗುಂಡಮ್ಮ. ನಾವು ಬಂಡರಲ್ಲ ಪೊಲಿ ಪುಂಡರಲ್ಲ, ನೋಡಿ ನಿಮ್ಮ ಜೋಡಿ ಆಗೋ ಆಸೆ ಬಂತಮ್ಮ. ನಿಲ್ಲೇ ಗೌರಮ್ಮ ಅಲ್ಲೇ ನಿಲ್ಲೇ ಗುಂಡಮ್ಮ. ನಿನ್ನ ಸಿಡುಕು ನಿನಗೆ ಕೆಡುಕು, ಇನ್ನು ಮುಂಡಾಟ ಸಾಕು. ಒಲಿದು ಬರಲು ಮನಸ್ಸು ಕೊಡಲು, ಹೇಳು ಏನೇನು ಬೇಕು. ವಯಸ್ಸು ಗೂಡಿ ಮೊಗವು ಬಾಡಿ, ಮುದುಕಿ ನೀನಾದ ಮೇಲೆ ನಿನ್ನ ನೋಡಿ ಬಯಸಿ ಜೋಡಿ, ಯಾರು ಬಂದಾರು ಹೇಳೆ. ಹತ್ತಿರ ಬಂದರೆ ಏನಿದೆ ತೊಂದರೆ, ಇನ್ನು 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 ನಿನ್ನ 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 ಬಿಡೆ ಬಿಡೆ ಬಿಡೆ. ಪಾಪಾಸ್ ಹತ್ತಿರ. You
ಗುಂಡಮ್ಮ ಅಲ್ಲೇ ನಿಲ್ಲೆ ಗುಂಡಮ್ಮ ನಾವು ಪಂಡರಲ್ಲ ಪುಲಿ ಪುಂಡರಲ್ಲ ನೋಡಿ ನಿಮ್ಮ ಜೋಡಿಯಾಗೋ ಆಸೆ ಬಂತಮ್ಮ ನೋಡಿ ನಿಮ್ಮ ಜೋಡಿಯಾಗೋ ಆಸೆ ಬಂತಮ್ಮ ನಿಲ್ಲೆ ಗೌಡಮ್ಮ ಅಲ್ಲೇ ನಿಲ್ಲೆ ಗುಂಡಮ್ಮ ಮಣ್ಣ ಮೇಲೆ ಕಲ್ಲ ಮೇಲೆ ಜಾರಿನಿ ಬಿದ್ದೆಯಲ್ಲ ಅಯ್ಯೋರಮ್ಮ ಹೆಣ್ಣು ಚಂದ ಬುದ್ಧಿ ಮಂದ ಮನಸ್ಸು ಮರುಳಾಯಿತಲ್ಲ ಕಣ್ಣಿನಲ್ಲಿ ನನ್ನ ಸುಡಲು ನಾನು ಕಾಮಣ್ಣನಲ್ಲ ಬೇಡವೆಂದು ನಿನ್ನ ಬಿಡಲು ನಾನು ಸನ್ಯಾಸಿಯಲ್ಲ ನೋಟಕ್ಕೆ ಕರಗಿದೆ ಸೇರಲು ಬಯಸಿದೆ ಬೇಗ 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 ಬಾರೆ 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 ಸೇರೆ 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 ಏ ನಿಮ್ಗೆ ಮಾನ ಇಲ್ಲ ಮರ್ಯಾದೆ ಇಲ್ಲ ಅಕ್ಕ ತಂಗಿಯರಿಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ಮನುಷ್ಯರ ನೀವು ನಿಲ್ಲೆ ಗೌರಮ್ಮ ಅಲ್ಲೇ ನಿಲ್ಲೆ ಗುಂಡಮ್ಮ ನಾವು ಪಂಡರಲ್ಲ ಪುಲಿ ಪುಂಡರಲ್ಲ ನೋಡಿ ನಿಮ್ಮ ಜೋಡಿಯಾಗೋ ಆಸೆ ಬಂತಮ್ಮ ನೋಡಿ ನಿಮ್ಮ ಜೋಡಿಯಾಗೋ ಆಸೆ ಬಂತಮ್ಮ ನಿಲ್ಲೆ ಗೌರಮ್ಮ ಅಲ್ಲೇ ನಿಲ್ಲೆ ಗುಂಡಮ್ಮ ಕಂಪ್ಲೇಂಟ್ ಬಂದಿದೆ ಸರ್ ಹೌದ್ ಸರ್ ದಿನ ರಾತ್ರಿ ಒಂದೊಂದು ಅಂಗಡಿಲೂ ಕಳ್ತನಗಳನ್ನು ನೋಡಿದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಗ್ಯಾಂಗೇ ಇದೆ ಅನ್ಸುತ್ತೆ ಸರ್ ಹೌದ್ ಸರ್ ಎಲ್ಲರನ್ನು ಮುಫ್ತಿಲೆ ಹಾಕ್ಬಿಡ್ತೀನಿ ಸರ್ ಓಕೆ ಸರ್ ಬ್ಯೂಟಿ ಅಂತೆ ಬ್ಯೂಟಿ ಸ್ವೀಟಿ ಅಂತೆ ಸ್ವೀಟಿ ಲವ್ ಮಾಡ್ತಾರಂತೆ ಲವ್ ನಾವು ಲವ್ ಮಾಡ್ಬೇಕಂತೆ ಯಾರಮ್ಮ ಅದು ಅವ್ರೆ ಆ ಲೋಫರ್ ಹೀಗಾದ್ರೆ ನಾವು ಮರ್ಯಾದೆಗೆ ಓಡಾಡಕ್ಕಾಗತ್ತಾ ಮಾನವಾಗಿ ತಿರುಗಾಡಕ್ಕಾಗತ್ತಾ ಹೀಗ ನೋಡ್ಕೊಳ್ಳೋದು ಹೀಗೆ ನಾ ಡ್ಯೂಟಿ ಮಾಡೋದು ದೊಡ್ಡದ ಇನ್ಸ್ಪೆಕ್ಟರ್ ಅಂತ ಪಟ್ಟ ಬೇರೆ ಶುದ್ಧ ದಂಡ ಏನ್ರಮ್ಮ ಏನಾಯ್ತು ಇವತ್ ನಾವ್ ಪಿಕ್ನಿಕ್ ಹೋಗಿದ್ವಿ ಅಂಕಲ್ ಅಲ್ಲಿಬ್ರು ಪೋಲಿಗಳು ಬಂದಿದ್ರು ಅಂಕಲ್ ಕಾರ್ ಗಡ್ಡ ಹಾಕಿದ್ರು ಕೈ ಹಿಡ್ಕೊಂಡು ಹೇಳಿದ್ರು ಲವ್ ಮಾಡ್ತೀವಿ ಅಂದ್ರು ಅಂಕಲ್ ಇಷ್ಟೊಂದು ಗಲಾಟೆ ಮಾಡಿದ್ರ ಯಾರಮ್ಮ ಅವರು ಇವರೇ ಇವರೇ ಸ್ವಾಮಿ ನನ್ನ ಮಕ್ಕಳು ಕಿಟ್ಟು ಪುಟ್ಟು ಅಂತ ನಿಮ್ ಮಕ್ಕಳು ಈಗ ಏನು ಓದ್ತಿದ್ದಾರೆ ಸರ್ ಪತ್ತೆದಾರಿ ಕಾದಂಬರಿಗಳು ಓದ್ತಾ ಇದ್ದಾರೆ ಆಗಲ್ಲ ಸ್ವಾಮಿ ನಿಮ್ ಮಕ್ಕಳು ಯಾವ ಕಾಲೇಜ್ ನಲ್ಲಿ ಓದ್ಕೊಂಡಿದ್ದಾರೆ ಅಂತ ಕೇಳಿದೆ ಅಷ್ಟೇ ಅಯ್ಯೋ ಕಾಲೇಜ್ ನಲ್ಲಿ ಓದೋ ಮುಖಗಳೇನ್ರಿ ಇವು ಒಬ್ಬ ಎಸ್ ಎಸ್ ಎಲ್ ಸಿ 3 ವರ್ಷ ಇನ್ನೊಬ್ಬ 8 ವರ್ಷ ಫೇಲು ಚೆನ್ನಾಗಿ ಉಂಡ್ಕೊಂಡು ತಿನ್ಕೊಂಡು ಹಾಯಾಗಿ ಸುತ್ತಾಡ್ಕೊಂಡಿದ್ದಾರೆ ಅದ್ ಸರಿ ನೀವು ಬಂದ ವಿಷಯ ಏನು ಮರ್ತೇನಿಲ್ಲ ಸ್ವಾಮಿ ನಾವು ದತ್ತಾತ್ರೇಯ ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ ಅದಕ್ಕೆ ತಮ್ಮಿಂದ ಏನಾದ್ರು ಸಹಾಯ ಕೇಳೋಣ ಅಂತ ಬಂದ್ವಿ ನಂಜುಂಡ ನಂಜುಂಡ ಏನ್ ಬಾವ ನೋಡು ಒಂದು 10,000 ರೂಪೀಸ್ ಚೆಕ್ ಬರ್ಕೊಂಡ್ ಬಾ ಸರಿ ಇಂಥ ಒಳ್ಳೆ ಕೆಲ್ಸಕ್ಕೆ ಸಹಾಯ ಮಾಡದೆ ಹೋದ್ರೆ ಹಣ ಇದೆ ಅಂತಾನೆ ಪ್ರಯೋಜನ ವೈದ್ಯ ಮಿಶ್ರ ರಂಗನಾಥ್ ನಿಮ್ ಹಾಸ್ಟೆಲ್ ಡೊನೇಷನ್ ನೆನ್ನೆ ಪೋಸ್ಟ್ ಮಾಡಿದ್ದೀನಿ ತಲುಪ್ತು ಸರ್ ಅದನ್ನೇ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದ್ವಿ ತಗೊಳ್ಳಿ ಅಡ್ರೆಸ್ ಎಲ್ಲ ಸರಿಯಾಗಿ ಬರ್ದಿದ್ಯೇನೋ ದೇವ್ರು ನಿಮ್ಗೆ ಎಷ್ಟು ಸಂಪತ್ ಕೊಟ್ಟಿದಾನೋ ಅಷ್ಟೇ ಧಾರಾಳವಾದ ಗುಣಾನು ಕೊಟ್ಟಿದ್ದಾನೆ ಸರ್ ತಗೊಳ್ಳಿ ಸಾಲದೆ ಹೋದ್ರೆ ಮತ್ತೆ ಬಂದ ನೋಡಿ ತುಂಬಾ ಉಪಕಾರ ಆಯ್ತು ಸರ್ ನಮಸ್ಕಾರ ಬರ್ತೀವಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಏನು ಅನಾಥಾಶ್ರಮ ಡೊನೇಷನ್ ಕೇಳಕ್ ಬಂದಿದ್ದೀರೇನು ಯಾವ ಡೊನೇಷನ್ ಅಲ್ಲ ಸರ್ ಬಾಕಿ ವಸೂಲಿಗೆ ಬಂದಿದ್ದೀನಿ ಬಾಕಿ ಯಾವ ಬಾಕಿ ಬೇಡ ತಿಂದಿದ್ದು 10 ರೂಪಾಯಿ ಕೊಬ್ಬರಿ ಮಿಠಾಯಿ ತಿಂದಿದ್ದು 20 ಕೊಕ್ಕೋ ಕೋಲಾ ಕುಡಿದಿದ್ದು 50 ಸಿಗರೇಟ್ ಸೇದಿದ್ದು 60 ಒಟ್ಟು 140 ರೂಪಾಯಿ ನಿಮ್ಗೇನ್ ತಲೆಗೆಲೆ ಕೆಟ್ಟಿದ್ಯನ್ರಿ ಏನ್ರಿ ಮಾತಾಡ್ತಾ ಇದ್ದೀರಾ ನನಗೆ ಸಿಗರೇಟ್ ಹೊಗೆನೆ ಕಂಡ್ರಾಗೋದಿಲ್ಲ ಅಂಥದ್ರೆ ನಿಮ್ಮ ಅಂಗಡಿಗೆ ಬಂದು 60 ರೂಪಾಯಿ ಸಿಗರೇಟ್ ಸೇದಿದೆ ನೀವು ಸೇದಿದ್ರು ಅಂತ ಹೇಳಿದ್ರ ಸರ್ ಮತ್ತೆ ಯಾರೋ ಸೇರಿದ್ರೆ ನಾನೇ ಹಣ ಕೊಡ್ಬೇಕು ನಿನಗೆ ಇನ್ಯಾರು ಅಲ್ಲ ಸರ್ ನಿಮ್ ಮಕ್ಳು ಕಿತ್ತು ಬಿಟ್ಟು ಬಾಕಿ ಕೇಳಿದ್ರೆ ಕೆಕ್ಕರ್ಸ್ಕೊಂಡು ನೋಡ್ತಾರೆ ಸಾಲ ಕೊಡಿ ಅಂದ್ರೆ ಕಾಲ ಬರ್ಲಿ ಅಂತಾರೆ ನಂಜುಂಡ ಮೊದಲು ಸಾಲ ಬಿಸಕ್ ಆಟಕ್ಕೆ ತಪ್ಪ ಇವ್ರು ರೆಡಿ ಆಗ ಕೊಡ್ತೀನಿ ಎಷ್ಟೇ ಕೊಡ್ಬೇಕು 140 ಅವಿವೇಕಿಗಳು ಅಯೋಗ್ಯರು ಅಪ್ರಯೋಜಕ
ಸುಮ್ಮನೆ ಯಾಕ್ರಿ ಮಕ್ಕಳಂತೀರ? ಇಂಥ ಅವಿವೇಕಿಗಳು ಹೆತ್ತಿಲ್ಲ ನೀನು, ನಿನ್ನ ನನ್ಲೇನೆ. ಛೇ ಛೇ ಛೇ, ಇವರಿಂದ ನನ್ನ ಮಾನವನೇ ಹೋಯ್ತು. ಅಪ್ಪ ಯಾರನ್ನಪ್ಪ ಬೈದಿದ್ಯಾ? ಅಪ್ಪ ಅದೇನೋ ಹೋಯ್ತು ಹೋಯ್ತು ಅಂತ ಇದೆಯಲ್ಲಪ್ಪ, ಅದ್ ಎಲ್ಲಿಗೆ ಹೋಯ್ತು ಹೇಳು, ನಾವಿಬ್ರು ಹೋಗಿ ಹುಡ್ಕೊಂಡ್ ಬಂದ್ಬಿಡ್ತೀವಿ. ಅಪ್ಪ ಯಾವ ನಿಮ್ಮಪ್ಪ? ಹಾಗಾದ್ರೆ ಇವ್ರು ಯಾರು? ಒದಿತೀನಿ ನೋಡು. ಏನಪ್ಪ ಕತ್ತೆಗಳು ಅಂತ ನಮ್ಮನ್ನಂತೀಯ? ನೀನ್ ನೋಡಿದ್ರು ಒದಿತೀನಿ ಅಂತೀಯ? ಲೇ ಕಿಟ್ಟು, ಅಪ್ಪನಿಗೆ ಪಿತ್ತ ನೆತ್ತಿ ಏರ್ಬಿಟ್ಟಿದೆ ಅಲ್ವೇನಪ್ಪ? ಮುಚ್ಚ ಬಾಯಿ. ಇವಾಗ ಬಾಯಿ ಮುಚ್ಕೊಂಡಿದ್ದು ಬೆಳಗ್ಗೆ ತೆಗೇಣ ಬಾ. ನಿಂತ್ಕೊಳ್ಳೋ. ಯಾರನ್ನ ಕೇಳಿ ನೀವು ಚಿಲ್ಲರೆ ಅಂಗಡಿ ಸಾಲ ಮಾಡಿದ್ರು? ಅಪ್ಪ ಅಂಗಡಿ ಕೇಳೋದು ಸಾಲ ಮಾಡುದು? ಅಪ್ಪ ಅಂಗಡಿಯವನು ತುಂಬಾ ಒಳ್ಳೆಯವನಪ್ಪ, ಸಿಕ್ಕಾಪಟ್ಟೆ ಸಾಲ ಕೊಡ್ತಾನೆ. ಅವನು ಇಲ್ಲಿ ಬಂದು ನನ್ನ ಮಾನ ತೆಗೆದು ಹೋದಲ್ಲ. ಅಪ್ಪ ಅವ್ನು ಬಂದು ನಿಮ್ಮ ಮಾನ ತೆಗೆದ ಪುಟ್ಟು, ನಾಳೆಯಿಂದ ಬೇರೆ ಅಂಗಡಿ ಸಾಲ ಮಾಡ್ಬೇಕು. ನಿನ್ಮೇಲೆ ಸಾಲ ಗೆಲ್ಲ ಏನಾದ್ರು ಮಾಡಿದ್ರಿ ನಿಮ್ ಹಲ್ ಹಲ್ ಮುರ್ದಾಗ್ಬಿಡ್ತೀನಿ. ಖರ್ಚಿಗೆ ನಮ್ ಕೈ ಕಾಸು ಕೊಟ್ಟಿದ್ರೆ ನಾವ್ಯಾಕ ಸಾಲ ಮಾಡ್ತಾ ಇದ್ವಿ? ಕೇಳಿದ್ರ ಸುಮ್ಮನೆ ಮಕ್ಳನ್ ಬೈತೀರ? ಅವ್ರ ಖರ್ಚಿಗೆ ನೀವು ಹಣ ಕೊಟ್ಟಿದ್ರೆ ಅವ್ರ ಸಾಲ ಮಾಡ್ತಿದ್ರ? ಖರ್ಚು ಕೊಡ್ಬೇಕೇನೆ? ಎಷ್ಟ್ ಕೊಡ್ಲಿ? ಅಮ್ಮನ ಹತ್ರ ಕೊಟ್ಟಿರಿ, ಬೇಕಾದಾಗ ನಾವ್ ಇಸ್ಕೊಡ್ತೀವಿ. ಅಯ್ಯೋ ಕರ್ಮ ಕರ್ಮ, ಇವ್ರು ಬುದ್ಧಿ ಬರೋದು ಆ ನಾಯಿಬಾಲ ನೆಟ್ಕಾಗೋದು ಎರಡು ಒಂದೇ ಕಡೆ. ಯಾಕ್ರಿ ಹಾಗಂತೀರ? ಅವ್ರಿಬ್ರಿಗೂ ಮದುವೆ ಮಾಡ್ಬಿಡೋಣ, ಜವಾಬ್ದಾರಿ ಅವ್ರ ತಲೆ ಮೇಲೆ ಬಿದ್ದು ಬುದ್ಧಿ ತಾನಾಗೆ ಬರುತ್ತೆ. ಏನು ಮದುವೆನ? ಈ ಮಂಗಗಳಿಗೆ ಇವ್ರ ಯಾರೇ ಹೆಣ್ಣು ಕೊಡ್ತಾರೆ? ನೀವೇ ಹೇಳಿದ್ರಿ ಲಾಯರ್ ಲಕ್ಷ್ಮೀಪತ್ರಾಯರ್ಗೆ ಇಬ್ರು ಹೆಣ್ಮಕ್ಳಿದ್ದಾರೆ ತುಂಬಾ ಲಕ್ಷಣವಾಗಿದ್ದಾರೆ ಅಂತ. ಈ ಲಾಯರ್ ಲಕ್ಷ್ಮೀಪತ್ರಾಯರ ಮಕ್ಕಳು ಅಂದ ಮೇಲೆ ಲಕ್ಷಣವಾಗಿರ್ಲೇಬೇಕು. ನನಗಡಿಗೆಂದ್ರಾಗ ಬರ್ತಕ್ಕಂಥವ್ರು ಅದೃಷ್ಟ ಮಾಡಿದ್ಬೇಕ್ರಿ, ಅದೃಷ್ಟ. ಮಿಸ್ಟರ್ ಶಾಸ್ತ್ರಗಳೇ ಸ್ವಾಮಿ, ನಿಮ್ಮ ಹಳೆ ಜಾತಗಳನ್ನ ಏನಾದ್ರೂ ನಂತರ ಪುನಃ ಬಿಚ್ಚಿದ್ರು ನಿಮ್ಮ ಮೇಲೆ ಇಂಡಿಯನ್ ಪಿನಲ್ ಕೋಡ್ 111 ಸೆಕ್ಷನ್ ಪ್ರಕಾರ ಕೇಸ್ ದಾಖಲು ಮಾಡಿಕೊಂಡು ಪಂಚಾಂಗ ಕಿತ್ಕೊಂಡ್ಕೋಬೇಕಾಗುತ್ತೆ. ಉಂಟೆ ಉಂಟೆ, ಈ ಸಾರಿ ನೀವೇ ಶಭಾಷಣೆ ಬೇಕು ಅಂತ ಒಂದು ಫಸ್ಟ್ ಕ್ಲಾಸ್ ಜಾತಕ ತೆರೀತೀನಿ ಸ್ವಾಮಿ. ನಮ್ಮ ಶ್ರೀಪಾದರಾಯರು ಇದರಲ್ಲ, ತಮಗೆ ಗೊತ್ತು ತಾನೇ. ಶ್ರೀಪಾದರಾಯರು? ಓಹೋ, ಸೌಂದರ್ಯ ಮಿಲ್ಸಿನ ಓನರ್ರು, ನಾನು ತುಂಬಾ ಕೇಳಿದ್ದೀನಿ. ಅರುಣ್ ಒಳ್ಳೆಯ ಸಮಯಕ್ಕೆ ಬಂದೆ. ಏನು ಏನೋ ಮದುವೆ ಮಾತುಕತೆ ನಡೀತಿರೋ ಆಗಿದೆ. ನಮ್ಮ ಶ್ರೀಪಾದರಾಯರಿಗೆ ನಮ್ಮ ರಾಯರ ಎರಡು ಹೆಣ್ಮಕ್ಳು ಒಪ್ಪಿ ಆಗಿಬಿಟ್ಟಿದೆ. ತುಂಬಾ ಸಂತೋಷ ಅಣ್ಣ. ಹುಡುಗನ ನಾನು ನೋಡಿದ್ದೀನಿ, ಒಳ್ಳೆ ಹ್ಯಾಂಡ್ಸಮ್ ಆಗಿದ್ದಾರೆ. ಎಷ್ಟು ಶಾಸ್ತ್ರಗಳೇ ಸ್ವಾಮಿ. ಆ ಹುಡುಗರು MBBS ಇಂಜಿನಿಯರು ಅಥವಾ ನನ್ನಗೇನಾದ್ರು ಗೆದ್ದಲ್ಬೇನು. ಎಷ್ಟು ಓದಿದ್ರು ಎಲ್ಲ ಹೊಟ್ಟೆಗೋಸ್ಕರ. ನಮ್ಮ ರಾಯರು ಆಗದು ಶ್ರೀಮಂತರು, ಅದ್ರ ಮುಂದೆ ಎಲ್ಲ ಯಾಕೆ ಸ್ವಾಮಿ? ಒಳ್ಳೆ ಜನ ಅಣ್ಣ, ನಮ್ಮ ರೂಪಾಗೆ ದೀಪಾಗೆ ಹೇಳ್ ಮಾಡಿದಂತ ಜೋಡಿ. ನಾವಿಬ್ರು ಮಾಡ್ಕೊಳ್ಳೋದಲ್ವಲ್ಲಪ್ಪ ಇದು. ಏನ್ರಮ್ಮ ನೀವೇನಂತೀರಿ? ನೀವು ಅಂಕಲ್ ಒಪ್ಪದ್ಮೇಲೆ ನಾವು ಒಪ್ಪದಾಗೇನೆ. ನಮಗೀ ಮದುವೆ ಬೇಡ. ಯಾಕ್ರ ಮದುವೆ ಬೇಡ? ಅವ್ರು ಕರೆದ್ ಹೆಣ್ಣು ಕೊಡ್ತಾರ ನೋಡು, ಅದು ಕೊಬ್ಬು ಕಂಡ್ರ. ಕಂಡ್ ಕಂಡ್ ಹೆಣ್ಣು ನೋಡಿ ಬಾಯ್ ಬಾಯ್ ಬಿಡಕ್ಕೆ ನಾವೇನ್ ಮಂಗ್ ದಿಣ್ಣೆಗಳಲ್ಲ. ನೀವ್ ತೋರಿಸಿದ ಹುಡುಗಿರ್ನೇ ಮದುವೆ ಆಗೋದಕ್ಕೆ ನಾವಿಬ್ರೇನ್ ಮುಟ್ಟಾಡ್ರಲ್ಲ. ನೀವು ಮುಟ್ಟಾಡ್ರಲ್ಲಪ್ಪ, ನಿಮ್ಮಂತ ಗೂಬಿಗಳಿಗೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ನಾನು, ನಾನು ಮುಟ್ಟಾಳ. ಸುಮ್ಮನೆ ಯಾಕ್ರಿ ಹುಡುಗರ್ನ ಅಗಂತೀರಿ? ಅಪ್ಪ ನಿಮ್ಮ ಹತ್ರ ಒಳ್ಳೆ ಹೆಸರು ತಗೊಳಕ್ಕೋಸ್ಕರ ನೀವ್ ತೋರಿಸಿದ ಹುಡುಗಿನೇ ಮದುವೆ ಮಾಡ್ಕೊಂಡು ಹೇಗೋ ಒಂದ್ ರೀತಿ ಇರೋದಕ್ಕೆ ನಮ್ ಕೆಲ ಆಗೋದಿಲ್ಲ. ಯಾಕ್ರೋ ನಿಮ್ ತಂದೆ ಬೇಜಾರ್ ಮಾಡ್ತೀರ? ಹೇಳ್ದಾಗ ಕೇಳ್ಕೊಂಡು ಒಳ್ಳೆಯವ್ರು ಅನ್ನಿಸ್ಕೊಳ್ರು. ಅಮ್ಮ ಒಂದ್ ವಿಷಯ. ಅಮ್ಮ ನಾವಿಬ್ರು ಅಮ್ಮ ಒಂದ್ ಹುಡುಗಿನ ಅಮ್ಮ ಲವ್ ಮಾಡಿದೀವಿ. ನೀವಿಬ್ರು ಸೇರಿ ಒಂದ್ ಹುಡುಗಿನ ಲವ್ ಮಾಡ್ತಾ ಇದ್ದೀರಾ? ಅಲ್ಲಪ್ಪ ನಾನೊಂದ್ ಹುಡುಗಿನ, ನಾನೊಂದ್ ಹುಡುಗಿನ. ಅಪ್ಪ ನಾವ್ ಆ ಹುಡುಗಿರ್ನೇ ಮದುವೆ ಆಗೋದು ಅಂತ ತೀರ್ಮಾನ ಮಾಡ್ಬಿಟ್ಟಿದೀವಿ. ಕೇಳಿದೇನೆ ಕೇಳಿದೇನೆ ನೀನ್ ಈ ಮಕ್ಕಳ ಪ್ರತಾಪನ? ಈ ಕೋರಂಗಿಗಳು ಲವ್ ಮಾಡ್ತಾರಂತೆ. ಲವ್ ತಪ್ಪೇನ್ರಿ ಇದೆ? ನೀವು ನನ್ನ ಮದುವೆಗ್ ಮುಂಚೆ ಲಾಲ್ ಬಾಗ್ ನಲ್ಲಿ ಮೀಟ್ ಮಾಡ್ತಿರ್ಲಿಲ್ಲ? ನೀವು ಲವ್ ಮಾಡ್ದಾಗ ಇವತ್ತು ನೀವು ಕೂಗಾಡ್ದಾಗೆ ಅವತ್ತು ನಮ್ ತಾತನು ಕೂಗಾಡಿದ್ರೆ ನಮ್ಮ ಅಮ್ಮ ಎಲ್ಲಿರ್ತಾ ಇದ್ಲ? ಇಲ್ಲ ನಾವಿಬ್ರು ಇಲ್ಲಿರ್ತಾ ಇದ್ವಾ. ಸಾಕು ಮುಚ್ಚ ಬಾಯ್ನ ಇಡಿಯಟ್ಸ್, ಎಲ್ಲಾದ್ರೂ ಹಾಳಾಗ್ಬೋದು. ಅಮ್ಮ ಅಮ್ಮ ಸತ್ಯವಾಗ್ಲೂ ಹೇಳ್ತೀನಮ್ಮ, ನಾನು ಆ ಹುಡುಗಿನ ಮದುವೆ ಆಗದೆ ಹೋದ್ರೆ ನೀರಿಲ್ದಿರೋ ಬಾವಿಲಿ ಬಿದ್ದು ಬಿಡ್ತೀನಿ. ನಾನಂತೂ ಹಾವಿಲ್ದಿರೋ ಹುತ್ತದೊಳಗೆ ಕೈ ಇಟ್ಬಿಡ್ತೀನಿ. ಅಯ್ಯೋ ಹಾಗೆಲ್ಲ ಮಾಡ್ಬೇಡಿ, ಯಾರು ಅಂತ ಹೇಳಿ. ಅಮ್ಮ ಅವರು ಪುಟ್ಟು ಯಾರು? ಅವರು 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 ಕಿಟ್ಟು ಯಾರೋ. ಎಲ್ಲಿದ್ದಾರು ಗೊತ್ತಿಲ್ವಲ್ಲೋ? ಅವ್ರು ಯಾರು ಅಂತ ಗೊತ್ತಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಮದುವೆ ಮಾಡ್ಕೊಳ್ಳೋದು ಅಂದ್ರೆ ಹೇಳ್ರು
ಪಿಕ್ನಿಕ್ ಬಂದಿದ್ರು. ಕಾರ್ ನಂಬರ್ ಅದು ಗೊತ್ತಿಲ್ಲ. ಅಲ್ರೋ ಮಾತ್ ಮಾತು ಪತ್ತೆದಾರಿ ಆಗ್ತೀವಿ, ಡಿಟೆಕ್ಟ್ ಆಗ್ತೀವಿ ಅಂತೀರಾ. ನೆಟ್ ಅವ್ರ ಹೆಸರನ್ನು ತಿಳ್ಕೊಳ್ಳೋದಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ಅಮ್ಮ ಯಾವ ಆಧಾರನೂ ಇಲ್ದಿರ್ಬೇಕಾದ್ರೇನೆ ಈ ಡಿಟೆಕ್ಟಿವ್ ತಲೆ ಚುರುಕಾ ಕೆಲಸ ಮಾಡೋದು. ಅಮ್ಮ 24 ಗಂಟೆ ಟೈಮ್ ಅವಕಾಶ ಕೊಡು, ಅವರೆಲ್ಲಿದ್ರು ಸರಿ ಹೊತ್ಕೊಂಬಂದು ನಿನ್ನ ಮುಂದೆ ನಿಮಿಸ್ಬಿಡ್ತೀವಿ. ಲೇಖಿಟ್ಟು ಲಾಯ ಲಕ್ಷ್ಮೀಪುತ್ರ ಅರಮನೆ ಅದಕ್ಕೆ ನಾನೇನ್ ಮಾಡ್ಲಿ? ಲೇ ಇವರಿಬ್ಬರು ಹೆಣ್ಮಕ್ಳು ತಾನೆ, ನಮ್ಮಿಬ್ಬರು ತಲೆಗೂ ಕಟ್ಬೇಕು ಅಂತಿದ್ದು. ಕರೆಕ್ಟ್ ಪುಟ್ಟು, ಒಂದ್ ಐಡಿಯಾ. ಏನು? ನೇರವಾಗಿ ಒಳಗಡೆ ಹೋಗಿ ಈ ಹುಡುಗಿರು ಯಾರು ಅಂತ ಯಾಕೆ ನೋಡ್ಬಿಡ್ಬಾರ್ದು? ಲೇಖಿಟ್ಟು ಏನು ಆಗಿದೆ ನಿನಗೆ? ಅಲ್ಲೇ ಇರೋದ್ ವಿಷಯ. ನಮ್ ಹುಡುಗಿರ್ ನೋಡಕ್ ಇನ್ನು ಎಷ್ಟು ದಿವಸ ಆಗುತ್ತೋ ಏನೋ, ಅಲ್ಲಿವರೆಗೂ ಅಪ್ಪ ಸುಮ್ಮನೆ ಇರ್ಬೇಕಲ್ಲ. ಅದಕ್ಕೆ ನೇರವಾಗಿ ಒಳಗಡೆ ಹೋಗಿ ಹುಡುಗಿರ್ ನೋಡಿ, ಅಮ್ಮ ದಯವಿಟ್ಟು ಈ ಮದುವೆ ಒಪ್ಕೋಬೇಡಿ ಅಂತ ಹೇಳ್ಬಿಡು. ನೀನ್ ಹೇಳ್ಬಿಟ್ರೆ ಅವ್ರು ಒಪ್ಕೊಂಡ್ಬಿಡ್ತಾರ? ಯಾಕೆ ಒಪ್ಕೊಳ್ಳೋದಿಲ್ಲ? ನಾವ್ ರೌಡಿಗಳು, ಪೋಲಿಗಳು, ಲೋಫರ್ಸ್, ಪುಂಡ್ರು ಅಂತ ಹೆದರ್ಸಿದ್ರಾಯ್ತು. ಅದೆಲ್ಲ ನಡೆಯಲ್ಲ ಅಮ್ಮ, ಈ ಕಾಲದಲ್ಲಿ ದೊಡ್ಡ ಮನುಷ್ಯ ಮನೆ ಮಕ್ಳು ಅಂದ್ರೆ ಸಾಕು, ಒಪ್ಕೊಂಡ್ಬಿಡ್ತಾರೆ. ಅದಕ್ಕೂ ಒಪ್ಕೊಳ್ಳಿಲ್ಲ ಅಂತ ಇಟ್ಕೋ ನೋಡಿ, ನೀವ್ ಬಲವಂತ ಮಾಡಿ ಮದುವೆ ಮಾಡ್ಕೊಂಡ್ರೆ ನಾವ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡ್ ಸತ್ತು ಹೋಗ್ತಿಂತ ಹೆದರ್ಸ್ಬಿಡೋದು. ಸರಿ ಸರಿ ಕೊಡು ಸ್ಲೀಪಿಂಗ್ ಟ್ಯಾಬ್ಲೆಟ್. ಅದೆಲ್ಲ ಆಮೇಲೆ, ಮೊದ್ಲು ಒಳಗಡೆ ನಡಿ. ನಾವ್ ಯಾರು? ಪತ್ತೆದಾರ. ಕರೆಕ್ಟ್. ನಾವ್ ಸೀದಾ ಹೋಗ್ಲೇಬಾರ್ದು, ನಾವ್ ಹೋಗೋದೆಲ್ಲ ಸೊಟ್ಟ ಪಟ್ಟಾನೆ. ಅವ್ರೇನೋ ಸಾವುಕಾರ ಮನೆ ಮಕ್ಳೇ ಕಣೆ, ಆದ್ರೆ ಅವ್ರ ಮೂತಿ ಹೇಗಿರುತ್ತೋ ಏನೋ, ಅವ್ರ ಅಪ್ಪನ್ ನೋಡಿಲ್ವೇನೆ ಹಾಗೆ ಇರ್ತಾರೆ. ಚಿಚ್ಚಿ, ಅವ್ರ ಅಪ್ಪನ್ ತರ ಉದುಕಾಗಿದ್ರೆ ಯಾರೋ ಕಟ್ಕೋತಾರೆ. ಹಾಗಲ್ವೇ ನಾನ್ ಹೇಳಿದ್ದು, ಅವ್ರ ಅಪ್ಪನ ಹೋಲ್ಕೆನೆ ಇರಬಹುದು ಒಂದೇ, ಯಾರು ಹೋಲ್ಕೆ ಬೇಕಾದ್ರೂ ಇರ್ಲಿ. ಆದ್ರೆ ನನ್ ಕಣ್ಣಿಗ್ ಮಾತ್ರ ಚೆನ್ನಾಗಿದ್ರೆ ಒಪ್ಕೋತೀನಿ, ಇಲ್ಲ ಅಂದ್ರೆ ಬೇಡ ಅಂತೀನಿ. ಏ ಚೆನ್ನ ಅಂದ್ರೆ ಹೇಗಿರ್ಬೇಕೆ? ಹೇಗಿರ್ಬೇಕು ಈ ದೀಪಿ? ಅದೇ ಕಣೆ, ಮೊನ್ನೆ ಪಿಕ್ನಿಕ್ ನೋಡಿದ್ವಲ್ಲ, ಆ ಪೋಖ್ರಿಗಳ ಪೋಖ್ರಿ ಆದ್ರು ಎಷ್ಟು ಚೆನ್ನಾಗಿದ್ರಲ್ಲ. ಹೌದು, ಆ ಕುಳ್ಳ ಒಳ್ಳೆ ಬೆಂಗಳೂರು ಟೊಮೆಟೊ ಇದ್ದ ಹಾಗೆ ಇದ್ದ. ಲೆಗಿಟು ಲೆಗಿಟು, ಅಯ್ಯೋ ಅಯ್ಯೋ, ನಮ್ಮ ಹುಡುಗಿರು ನಮ್ಮ ಹುಡುಗಿರು ಕಂಡಿಡ್ಬಿಟ್ವು ಕಂಡಿಡ್ಬಿಟ್ವು. ಬಿಟ್ಟು ನಾವು ನೆಟ್ಟಿ ಗೇಟ್ ತಕೊಂಬಂದಿದ್ರೆ ನಮ್ಮ ಹುಡುಗಿರು ನಾವು ಕಂಡಿಡಿಯಕ್ ಆಗ್ತಿತ್ತ? ಖಂಡಿತ ಇಲ್ಲ. ಲೆಗಿಟು, ನನ್ನ ಹುಡುಗಿ ಯಾರೋ, ನನ್ನ ಹುಡುಗಿ ಪಕ್ಕದಲ್ಲಿರೋಳು. ನಿನ್ನ ಹುಡುಗಿ ಯಾರೋ? ನಿನ್ ಹುಡುಗಿ ಪಕ್ಕದಲ್ಲಿ. ಲೆಗಿಟು, ಈಗ ಆಗ್ತಾ ಇರೋ ಸಂತೋಷದಲ್ಲಿ ಹೋಗಿ ತಪ್ಪು ಅನಿಸ್ತಾ ಇದೆ. ಮದುವೆ ಹುಡುಗಿರ್ತಾನೇನೋ, ಧಾರಾಳವಾಗಿ ತಪ್ಪು ಯಾರು ಬೇಡ ಅಂತಾರೆ. ನಾನು ತಪ್ಪುತ್ತೇನೆ, ನಿನ್ ಹುಡುಗಿ ನಾನ್ ತಪ್ಪುತ್ತೇನೆ, ನನ್ನ ಹುಡುಗಿ ನೀನ್ ತಪ್ಪು. ಏನಂದ್ರೆ ನನ್ನ ಹುಡುಗಿ ನಾನ್ ತಪ್ಪುತ್ತೀನಿ, ನಿನ್ ಹುಡುಗಿ ನೀನ್ ತಪ್ಪು. ಓಕೆ ಓಕೆ. ನೋಡೋದಕ್ಕೆ ದೊಡ್ಡ ಮನುಷ್ಯರ ಮಕ್ಕಳ ತರ ಕಾಣಿಸ್ತಾ ಇದ್ದೀರ. ಒಳ್ಳೊಳ್ಳೆ ಬಟ್ಟೆ ಬರೆ ಹಾಕೊಂಡಿದ್ದೀರ. ಹೀಗಿದ್ದು ನನ್ನಂತಹ ದೊಡ್ಡ ಲಾಯರ್ ಮನೆಯಲ್ಲಿ ಕಳ್ಳತನ ಮಾಡಕ್ ಬಂದ್ರೇನು? ಕಳ್ಳತನ ಮಾಡೋದಕ್ಕಲ್ಲ ಸರ್, ಕಳ್ಳೋಟ ಬೀರೋದಕ್ಕೆ ಬಂದಿದ್ದೀವಿ. ಕಳ್ಳೋಟ ಪ್ರಿಂಟ್ ಮಾಡಿಸ್ತೀರೇನು? ನೋಟ್ ಅಲ್ಲ ಸರ್, ನೋಟಾ ದೃಷ್ಟಿ ದೃಷ್ಟಿ ಸೈಟ್ ಸೈಟ್. ನಂಬರ್ 1 ಇಂಡಿಯನ್ ಪಿನಲ್ ಕೋಡ್ 324 ಸೆಕ್ಷನ್ ಪ್ರಕಾರ ಹುಡುಗಿನ ಚುಡಾಯಿಸಿದ್ದು. ನಂಬರ್ 2 ಇಂಡಿಯನ್ ಪಿನಲ್ ಕೋಡ್ 448 ಸೆಕ್ಷನ್ ಪ್ರಕಾರ ಕಳ್ಳತನದಿಂದ ಮನೆಗೆ ನುಗ್ಗಿ ಕಲಾಟ ಮಾಡಿತ್ತು. ಈ ಡಬ್ಬಲ್ ಕೇಸ್ ಅನ್ನ ನಿಮ್ಮ ಮೇಲೆ ಹೇಳುತ್ತ ಗೊತ್ತು ದೇವಿ ಕಳಿಸ್ತೇನೆ ಸರ್. ಈ ಕೇಸ್ ನಲ್ಲಿ ನೀವೇ ನಮ್ಮ ಪರವಾಗಿ ನಿಂತು ಆರ್ಗ್ಯೂ ಮಾಡಬೇಕು ಸರ್. ಸರ್ ಎಷ್ಟು ಫೀಸ್ ಬೇಕಾದ್ರೂ ಕೊಡ್ತೀವಿ ನಾವು ಸರ್. ಈ ಹುಡುಗಿರೇ ನಮ್ ಕೈ ಹಿಡಿದು ಹಿಡಿದ್ರು ಅಂತ ಪ್ರೂವ್ ಮಾಡಿ ಈ ಕೇಸ್ ಹಾಕ್ದವನ ಮುಠಾಣ ಅನಿಸ್ಬಿಟ್ರೆ ನೀವು ಕೇಳಿದಷ್ಟು ನಾವು ಕೊಡ್ತೀವಿ. ಏನು 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 ಕೇಸ್ ಹಾಕೋನೆ? ನಾನು ನನ್ನನ್ನು ಮುಠಾಣ ಮಾಡಿ ನಿಮ್ಮ ಪರ ನನ್ನ ವಾದ ಮಾಡು ಅಂತ ಹೇಳ್ತೀರಾ? ಡಬ್ಬಲ್ ಕೇಸ್ಗೆ ಡಬ್ಬಲ್ ಫೀಸ್ ಕೊಟ್ಬಿಡ್ತೀವಿ. ಐ ಆಮ್ ಲಾಯರ್.
ರಂಗಾಗಂಗ ಇವರಿಬ್ಬರು ಹೊರಗಡೆ ಹೋಗ್ತಾ ನೋಡ್ಕೊಳ್ಳಿ ಆ ರೂಪಾದೀಪ ಇವರಿಬ್ಬರು ಹೊರಗಡೆ ಬರ್ತಾ ನೋಡ್ಕೊಳ್ಳಿ ನಾನು ಈಗಲೇ ಪೊಲೀಸ್ ಸ್ಟೇಷನ್ ಹೋಗ್ತೀನಿ ಇವರಿಬ್ಬರು ಕೇಸ್ ಫೈಲ್ ಶೋ ಫೈಲ್ ಮಾಡ್ ಏನೋ ಸುಳ್ಳುಗಾರ ಮಾಡ್ಕೊಂಡು ಬರ್ತೀನಿ रूपा
ಹುಡುಗನ ಮೊದಲು ಹೇಳ್ಕೊಂಡೋಗ್ತೀನಿ. ಅದಕ್ಕೆ ಮುಂಚೆ ಇವ್ರು ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ಬೇಕಲ್ಲ. ಏಯ್ ಏನ್ ನೋಡ್ತೀರ ಕೇಳ್ರ. ಹಾಲಿ ಕಟ್ ಆದ್ಮೇಲೆ ಮೊದಲನೇ ರಾತ್ರಿ ಮೊದಲನೇ ಸಲ ಇವ್ರ ಬೆಡ್ರೂಮ್ ಬರಬೇಕಾಗಿತ್ತು. ಹಾಗೆ ಮಾಡ್ದೇನೆ ಮೊದಲೇ ನೀವ್ ಹೇಗಿದ್ದೀರ ಅಂತ ಅರ್ಜೆಂಟ್ ಆಗಿ ನಿಮ್ಮ ನೋಡಕ್ ಬಂದಿದ್ದು. ತಪ್ಪು ತಪ್ಪು ತಪ್ಪು. ಯಾಕಂತ ನಗ್ತಾ ಇದ್ದೀರ? ಇವ್ರನ್ ಯಾರು ತಿಳ್ಕೊಂಡ್ರಮ್ಮ, ನಾಳೆ ನಿಮಗೆ ತಾಳಿ ಕಟ್ಟೋರು. ನಮ್ ಶ್ರೀಪಾದ್ರಾಯರ್ ಮಕ್ಕಳೇನ ನೀವಿರೋ ನಮ್ ಶ್ರೀಪಾದ್ರಾಯರ್ ಮಕ್ಕಳು? ಮಹಾ ಅದೃಷ್ಟಶಾಲಿಗಳು. ನಾನೇ ಕಿಟ್ಟು, ನಾನೇ ಪುಟ್ಟು. ಎಂಥ ಮಿಸ್ಟಿಕ್ಕು ಎಂಥ ಮಿಸ್ಟಿಕ್ಕು. ನಾನ್ ನಿಮ್ಗೆ ಹೋಗಿ ಕೇಸ್ ಫೇಲ್ ಮಾಡೋಕ್ ಹೋಗಿದ್ದಲ್ಲ. ಏನಪ್ಪ ಮನಸ್ಸಿಗೆ ತಿಳ್ಕೊಬೇಡಿ. ಹಾಕಿಟ್ಟು ಪುಟ್ಟು ಕ್ಯಾಶ್ ಡಿಸ್ಮಿಸ್. ನೀವ್ ಹೇಗೆ ಕೇಸ್ ಹಾಕಿದ್ರು ಅದು ಮಿಸ್ಸೇ ಆಗುತ್ತಿತ್ತು. ಸೆಕ್ಷನ್ 111 ಪ್ರಕಾರ ತಿಳಿದೇ ಮಾಡಿರೋ ತಪ್ಪನ್ನ ಕ್ಷಮಿಸಲೇಬೇಕಲ್ಲ. ಹಲೋ ಮೈ ಡಿಯರ್ ಸ್ವೀಟಿ. ಹಲೋ ಮೈ ಡಿಯರ್ ಬ್ಯೂಟಿ. ಏನಪ್ಪ ಏನಪ್ಪ ನನ್ನ ಹೆಸರು ಹೀಗೆ ಮಾಡ್ತಾ ಇದ್ರಲ್ಲ. ಐ ಆಮ್ ದೇರ್ ಫಾದರ್. ವಿ ಡೋಂಟ್ ಬಾದರ್. ಹುಚ್ಚ ಬಾಯ್. ನನ್ನ ಹೆಸರಲ್ಲಿ ಫೋರ್ಜರಿ ಮಾಡಿ 10,000 ರೂಪಾಯಿ ಡ್ರಾ ಮಾಡೋಷ್ಟು ಧೈರ್ಯ ಬಂತಿರೋ ನಿನಗೆ? ಹೊಗಳು ಏನ್ ಮಾಡ್ದೆ ಹಣನ? ಸಾಲ ಕೊಡ್ಬೇಕಾಗಿತ್ತು, ತೀರಿಸ್ಬಿಟ್ಟೆ. ಸಾರಿ ಬಾಬ. ಉಂಡ್ ಮನೆಗೆ ಎರಡು ಬಗ್ದು ಸಾರಿ ಅಂತ ಬೇರೆ ಬಗೊಳ್ತೀಯ? ನೋಡು ಇನ್ ಮೇಲೆ ನಿನ್ನ ಕೊರಮನ್ಗೆ ಮನೇಲಿ ಜಾಗ ಇಲ್ಲ. ಹೊಟ್ಟು ಗೆಟ್ ಔಟ್. ನಿಮ್ ತಮ್ಮಯ್ಯ ಅಂತೀನಿ ಬಾಬಾ, ಇನ್ ಮೇಲೆ ತಪ್ಪು ಮಾಡಲ್ಲ. ಒಳ್ಳೆ ಮಾತಲ್ಲಿ ಹೋಗ್ತೀಯೋ ಇಲ್ಲ ಪೊಲೀಸ್ ಫೋನ್ ಮಾಡಿ ಜೈಲಿಗೆ ತಳ್ಳಿಸ್ಲೋ. ಅಕ್ಕ ಭಾವನಿಗೆ ನೀನಾದ್ರೂ ಸ್ವಲ್ಪ ಹೇಳಕ್ಕ. ಏನಂತ ಹೇಳು, ಮನೇಲಿರೋ ಹಾವಿಗೆ ಇನ್ನಷ್ಟು ಹಾಲಾಕ್ ಬೆಳೆಸು ಅಂತ ಹೇಳೇನು? ಅಕ್ಕ ನಿನ್ ಸ್ವಂತ ತಮ್ಮ ನೀನೇ ಹೇಗಂತೀಯ? ತಮ್ಮ ಆಗೋ ಹೊತ್ತಿಗೆ ಕೈಗೆ ಬೇಡಿ ಹಾಕ್ತಾ ಹೊರಗೆ ಕಳಿಸ್ತಿರೋದು. ಹೋಗ ಬಾಬಾ. ನಾನು ನೀವ್ ಸಾಕಿದ ಹುಡುಗ ತಾನೆ? ಸಾಕಿದ ಹುಡುಗನೇ ಏನೋ, ಮನೆ ಮರ್ಯಾದೆ ಕಳೆಯೋನ್ ಸ್ವಂತ ಮಗನೇ ಆದ್ರೂ ಸರಿ, ಅವ್ರಿಗೂ ಹೀಗೆ ಮಾಡೋಣ. ಗೆಟ್ ಔಟ್ ಗೆಟ್ ಔಟ್. ಅಚ್ಛಾ ಇದಿರ್ಲಿ. ಒಡವೆ ಕದಿಯಾಗಿ ಬಂದವರು
ಇದನ್ನ ಯಾಕೋ ಹಾಕೊಂಬಂದ್ರು, ಅನ್ಯಾಯವಾಗಿ ಬಿಟ್ಬಿಟ್ಟೋದ್ರಲ್ಲ. ಏಕಿಟ್ಟು, ಆದ್ರೂ ನಿನ್ನೆಯಿಂದ ಯಾಕೋ ನನ್ ಮೇಲೆ ನನಗೆ ನಂಬಿಕೆ ಹೆಚ್ಚಾಗ್ತಾ ಇದೆ. ನನಗೂ ಅಷ್ಟೇ ಕಣ. ಅಡ್ರೆಸ್ ಗೊತ್ತಿಲ್ದಿರೋ ಹುಡುಗಿರನ್ನ ಪತ್ತೆ ಮಾಡಿದ್ವಿ, ಒಡವೆ ಕದಿತಾ ಇದ್ದ ದಾಂಡಿಗರನ್ನ ಹೊಡೆದು ಓಡಿಸಿದ್ವಿ. ಇದಕ್ಕಿಂತ ಒಬ್ಬ ಪತ್ತೆದಾರನಿಗೆ ಇನ್ನೇನ್ ಕೆಪಾಸಿಟಿ ಇರಬೇಕು, ಇದಕ್ಕಿಂತ ಒಬ್ಬ ಡಿಟೆಕ್ಟಿವ್ಗೆ ಇನ್ನೇನ್ ಕ್ವಾಲಿಫಿಕೇಶನ್ ಬೇಕು. ಇನ್ಮೇಲೆ ನಾವು ಸುಮ್ಮನೆ ಇರಬಾರ್ದು. ಎಸ್ ಪುಟ್ಟು, ಆದಷ್ಟು ಬೇಗ ಒಂದು ಆಫೀಸ್ ಓಪನ್ ಮಾಡ್ಲೇಬೇಕು. ಬೈದ ಬೈ, ರೂಪ ದೀಪ ಇರೋ ಪಕ್ಕದ ಮನೇಲೇನೆ ಯಾಕೊಂದು ಆಫೀಸ್ ಓಪನ್ ಮಾಡಬಾರ್ದು? ಅದು ಕರೆಕ್ಟ್, ಅವ್ರ ಪಕ್ಕದ ಮನೇಲೆ ಇರ್ತಾರೆ. ಅವಾಗ ಅವಾಗ ಕಿಟಕಿಲಿ ಬಂದು ನಮ್ಮನ್ನ ನೋಡ್ತಾ ಇರ್ತಾರೆ. ನಾವು ಕಿಟಕಿಯಿಂದಾನೇ ಪತ್ತೆದಾರಿ ಕೆಲಸ ಮಾಡ್ತಾ ಇರ್ಬೋದು. ದೀಪ ಒಂದು ಫೋನ್ ಮಾಡ್ರು. ಯಾಕೆ ಯಾಕೆ ಅಂದ್ರೆ ಪಕ್ಕದ ಮನೇಲಿರೋರನ್ನ ಖಾಲಿ ಮಾಡೋದಕ್ಕೆ. ಹಾಗಿದ್ರು ಅವರಪ್ಪ ಪುಟ್ಲ ಇರಿ, ಅವ್ರ ಚಿಕ್ಕಪ್ಪ ಇರಿಸ್ಬೇಕ್ರು, ಯಾವ್ದೋ ಒಂದು ಗೊಡ್ಡು ಬೆದರಿಕೆ ಹಾಕಿ ಮನೆಯವ್ರನ್ನ ಖಾಲಿ ಮಾಡೇ ಮಾಡ್ತಾರೆ. ಚಿಟ್ಟು, ನಾವ್ ಆಫೀಸ್ ಓಪನ್ ಮಾಡಕ್ಕೆ ಹಣ ಬೇಕಲ್ಲ. ಕುಬೇರ್ ಮಕ್ಕಳಿಗೇನೋ ಹಣದ ಚಿಂತೆ, ಅಪ್ಪನ್ ಕೇಳಿದ್ರಾಯ್ತು ಒಂದ್ 20,000 ಬಿಸಾಕಿ ಅಂತ. ಏನು 20,000 ರೂಪಾಯಿ ಹಣ ಏನು ಗಿಡದಲ್ಲಿ ಬಿಟ್ಟಿದೆ ಅನ್ಕೊಂಡ್ರೇನು? ಗಿಡದಲ್ಲಿ ಬಿಡೋದಾಗಿದ್ರೆ ನಿಮ್ಮನ್ನ ಯಾರು ಕೇಳ್ತಾ ಇದ್ರು? ನಾವೇ ಹೋಗಿ ಕಿತ್ಕೋತಾ ಇದ್ವು. ಕಪ್ಪನ ಪೆಟ್ಟಿಗೆ ಒಳಗೆ ಬೆಚ್ಚು ಕೂತಿರೋದಿಂದಾನೇ ಕೈ ಚಾಚ್ ಕೇಳ್ತಾ ಇರೋದು. ನಿಮ್ಗೆ ಯಾಕೆ ಅಷ್ಟೊಂದು ಹಣ? ಬಿಸ್ನೆಸ್ ಮಾಡೋದಿಕ್ಕೆ. ಏನು ಬಿಸ್ನೆಸ್ ಮಾಡ್ತೀರಾ ನೀವು? ನಾ ಇಬ್ರು ಸೇರಿ ಒಂದು ಆಫೀಸ್ ಓಪನ್ ಮಾಡೋಣ ಅಂತಿದ್ವಿ. ಯಾವ್ದೋ ಒಂದು ದೊಡ್ಡ ಗ್ಯಾಂಗ್ ಕಂಡು ಹಿಡಿಯೋಕೋಸ್ಕರ ನಾವಿಬ್ರು ಸೇರಿ ಪ್ರೈವೇಟ್ ಡಿಟೆಕ್ಟಿವ್ ಸ್ಕಿಟ್ಟು ಪುಟ್ಟು ಅಂತ ಬೋರ್ಡ್ ಆಗ್ತಾ ಇದೆ. ನಿಮ್ಗಿರೋ ಬುದ್ಧಿವಂತಿಕೆಗೆ ಪತ್ತೆದಾರಿ ಒಂದು ಬೇರೆ ಕೇಳು. ಎಲ್ಲಾದ್ರೂ ಹೋಗಿ ಕತ್ತೆ ಕಾಯೋರು. ನಾವು ಬುದ್ಧಿವಂತರು ಅಂತ ಪ್ರೂವ್ ಮಾಡಿದ್ಮೇಲೆ ಆದ್ರೂ ಹಣ ಕೊಡ್ತೀರಾ? ನೀವು ಬುದ್ಧಿವಂತರು ಅಂತ ಪ್ರೂವ್ ಮಾಡೋದು, ನಮ್ಮ ಮನೇಲಿರೋ ಒಲಕ್ಕೆ ಹೆಚ್ಚಿಗಿರೋದು ಎರಡೂ ಒಂದೇ. ಹೋರ ಅಪ್ಪ, ನಮ್ಮನ್ ಕಂಡ ಮಾಡ್ತಾ ಇದೀಯಾ? ಕಾಲ ಬಂದ್ರೆ ಈ ಒರಳ ಕಲ್ಲು ಮಾತಾಡುತ್ತೆ. ಒನಕೇನು ಚಿಗುರುತ್ತೆ ಅನ್ನೋದನ್ನ ಪ್ರೂವ್ ಮಾಡಲಿಲ್ಲ. ನನ್ನ ಹೆಸರು ಕೆಟ್ಟುನೇ ಅಲ್ಲ, ನನ್ನ ಹೆಸರು ಪುಟ್ಟುನೇ ಅಲ್ಲ. ಮಿಸ್ಟರ್ ಶ್ರೀಪಾದರಾವ್, ಶ್ರೀಪಾದರಾವ್. ಎಸ್, ಆರ್ ಯು ಮಿಸ್ಟರ್ ಶ್ರೀಪಾದರಾವ್? ಎಸ್, ವಾಟ್ ಕ್ಯಾನ್ ಯು ಡೂ ಫಾರ್ ಯು? ವಿ ಆರ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಬನ್ನಿ, ಕೂತ್ಕೋ ಬನ್ನಿ. ನಾವು ಕೂತ್ಕೊಳಕ್ ಬಂದಿಲ್ಲ, ನಿಮ್ಮ ಹತ್ರ ಬ್ಲಾಕ್ ಮನಿ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ಸರ್ಚ್ ಮಾಡಕ್ ಬಂದಿದ್ದೀವಿ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನನ್ನ ಹಣಕಾಸಿನ ವ್ಯವಹಾರನೆಲ್ಲ ಒಳ್ಳೆ ಕನ್ನಡಿ ಇಟ್ಟಾಗಿ ಇಟ್ಟಿದ್ದೀನಿ. ಪ್ರತಿ ವರ್ಷ ಕರೆಕ್ಟ್ ಆಗಿ ಅಕೌಂಟ್ ಸಬ್ಮಿಟ್ ಮಾಡಿ ಟ್ಯಾಕ್ಸ್ ಕೊಡ್ತಾ ಇದ್ದೀನಿ. ಇರಬಹುದು, ನಮಗೆ ಸರ್ಚ್ ಮಾಡಬೇಕು ಅಂತ ಆರ್ಡರ್ ಬಂದಿದೆ. ವಿ ಮಸ್ಟ್ ಡೂ ಅವರ್ ಡ್ಯೂಟಿ. You have to do your duty. Thank you. Okay. Carry on. You go that side. You go there. You go there. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಡು. ಶ್ರೀಪಾದರಾವ್, ಎಸ್, ನಮಗೆ ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಐ ಆಮ್ ವೆರಿ ಸಾರಿ. ಇಟ್ಸ್ ಆಲ್ ರೈಟ್, ಪ್ಲೀಸ್ ಟೇಕ್ ಯುವರ್ ಕೇಸ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಅಸ್ ಸರ್. ಎಸ್, ದಿಸ್ ಇಸ್ ಮಿಸ್ಟರ್ ಪುಟ್ಟು. ಹೌ ಡು ಯು ಡೂ? ದಿಸ್ ಇಸ್ ಮಿಸ್ಟರ್ ಕಿಟೋ. ನೈಸ್ ಮೀಟಿಂಗ್ ಯು. ಪ್ರೈವೇಟ್ ಡಿಟೆಕ್ಟಿವ್ ಸರ್. ನೀವು ಎಷ್ಟೇ ಇಂಟೆಲಿಜೆಂಟ್ ಆಗಿದ್ರು, ಇಂಥ ಕೆಲಸಗಳಿಗೆ ಯು ಶುಡ್ ಟೇಕ್ ಪ್ರೈವೇಟ್ ಡಿಟೆಕ್ಟಿವ್ಸ್ ಲೈಕ್ ಅಸ್. ಪತ್ತೆದಾರು ಸಹ ಇಲ್ಲದೆ ಇಂಥ ವಿಷಯನೆಲ್ಲ ಪತ್ತೆ ಹಚ್ಚೋದು ಬಹಳ ಕಷ್ಟ ಅಲ್ಲ ಸರ್? ನಿಮ್ಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದು, ಇಂಟೆಲಿಜೆನ್ಸ್ ಇದ್ರು, ಈ ಮನೇಲಿ ಎಲ್ಲಿ ಬ್ಲಾಕ್ ಅಮೌಂಟ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ಲಿಲ್ವಲ್ಲ. ಐ ಫೀಲ್ ಸೋ ಸಾರಿ. ಒಂದು ಕೆಲಸ ನೀವು ಮಾಡಿ, ನಮ್ಮ ಜೊತೆ ಬನ್ನಿ, ಈ ಮನೇಲಿ ಬ್ಲಾಕ್ ಮನಿ ಎಲ್ಲಿದೆ ಅಂತ ನಾವು ನಿಮಗೆ ತೋರಿಸ್ತೇವೆ. ಪಟ್ಟು,
ರೆಡಿ? ನಾನು ಯಾವಾಗಲೂ ರೆಡಿ. ಸ್ಟಾರ್ಟ್ ದಿ ಆಪರೇಷನ್ ವಿತ್ ದಿಸ್ ಬ್ಲೇಡ್. ಲೋ ಏನ್ ಮಾಡ್ತಾ ಇದ್ದೀರೋ? ಸಾವಿರ ರೂಪಾಯಿ ಸೋಫಾನ ಹಾಳು ಮಾಡ್ತಾ ಇದ್ದೀರಲ್ಲೋ. ಕೂಡ್ಬೇಡಿ ಸೈಪಾದ್ರಾವ್, ಇವಾಗ ನಾವು ನಿಮ್ ಮಕ್ಕಳಲ್ಲ, ನಾವು ಪ್ರೈವೇಟ್ ಡಿಟೆಕ್ಟಿವ್. ನಾವ್ ಮಾಡ್ತಿರೋ ಪತ್ತೆದಾರಿ ಕೆಲ್ಸದ ಮೇಲೆ ಆಣೆ. ನಿನ್ ಮನಸ್ ಕರೆಕ್ಸೆ ನಾವ್ ಈ ಮನೆ ಒಳಗಡೆ ಕಾಲಿಡೋದು ತಿಳ್ಕೊ. ಹೋಗ್ತೀವಪ್ಪ, ಹೋಗ್ತೀವಿ. ನಾನೇ ಶ್ರೀಪಾದ್ರ ಮಾತಾಡ್ತಾ ಇರೋದು. ಮದುವೆ ಇಟ್ಕೊಳ್ಳೋದು ನನ್ ಸತ್ ಮೇಲೆ. ನೀವ್ ಯಾವಾಗ ಸಾಯೋದು? ವಿಷ ತಗೊಂಡ ಮೇಲೆ. ಅಲ್ಲ ಯಜಮಾನ್ರೆ, ಸೈನ್ ಹಾಕದ್ ಹಾಕಿದ್ರಿ, ಎರಡ್ ಮೂರ್ ಲಕ್ಷ ರೂಪಾಯಿ ಒಳಗಾಕ್ ಬರ್ದ ಜುಜ್ಮಿ ಹತ್ತದೇ ಸಾವಿರ ರೂಪಾಯಿ ನೀವೀ ಸಂಬಂಧ ಕಳ್ಕೊಳ್ಳೋದು. ಮುಟ್ಟಾಳ, ಸಂಬಂಧ ಅನ್ನೋದು ಯಾವತ್ತಿಗೂ ಮುಗ್ದೋಗಲ್ವೋ? ಅವ್ರ ಆಸ್ತಿ ನನಗ್ ಬರ್ಲೇಬೇಕು, ನಾನು ಅಲ್ಲಿಗೆ ಹೋಗ್ಲೇಬೇಕು. ಮಾವ ನಂಜುಣ್ ಮಾಮ, ಇಲ್ಲೇನು ಮಾಡ್ತಿದ್ಯೋ? ಬಾಳೆಹಣ್ಣು ತಿಂತಿದ್ದೆ. ಅದ್ ಸರಿ, ಇದೇನ್ರೋ ನೀವಿಬ್ರು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಿದ್ರಲ್ಲ, ಕಾರ್ ಏನಾಯ್ತು? ಮೋಟರ್ ಬೈಸ್ಕಲ್ ಏನಾಯ್ತು? ಮೋಟರ್ ಬೈಸ್ಕಲ್ ಮನೇಲಿ, ಕಾರು ಗ್ಯಾರೇಜ್ ನಲ್ಲಿ, ನಾವಿಬ್ರು ಫುಟ್ಪಾತ್ ನಲ್ಲಿ. ಯಾಕೆ? ನಮ್ಮಪ್ಪ ನಿನ್ನಾಗೆ ನಮ್ಮನ್ನು ಮನೆ ಬಿಟ್ಟು ಓಡಿಸ್ಬಿಟ್ರು. ಯಾಕ್ರು? ಪತ್ತೆದಾರಿ ಕೆಲಸ ಮಾಡಿದ್ದಕ್ಕೆ. ಏನ್ ಮಾಡಿದ್ರು ಇವಾಗ ಗೊತ್ತಾಯ್ತ ಮಾವ, ನಾವ್ ಯಾಕೆ ಮನೆ ಬಿಟ್ಟು ಬಂದ್ವಿ ಅಂತ. ಅಂತೂ ನೀವಿಬ್ರು ತುಂಬಾ ಬುದ್ಧಿವಂತರಯ್ಯ, ತುಂಬಾ ಧೈರ್ಯಶಾಲಿಗಳು. ನೀನ್ ಒಪ್ಕೊಂಡ್ಬಿಟ್ರೆ ಆಗೋಯ್ತಾ? ಇನ್ನೂ ಅಪ್ಪ ಒಪ್ಕೊಂಡಿಲ್ವಲ್ಲ. ಯಾಕೆ ಒಪ್ಕೊಳ್ಳಲ್ಲ? ಇವತ್ತಲ್ಲ ನಾಳೆ ಒಪ್ಕೊಂಡು ನೀವಿಬ್ರು ಬುದ್ಧಿವಂತರು ಅಂತ ಮನೆಯೊಳಗೆ ಕರ್ಕೊಂಡು ಹೋಗ್ಲೇಬೇಕು. ಹೌದು ಮಾವ, ನಮ್ಮಪ್ಪ ಪಶ್ಚಾತ್ತಾಪ ಪಟ್ಟು ಕಣ್ಣೀರ್ ಸುರಿಸೋ ಹಾಗೆ ಮಾಡಿದ್ಮೇಲೆ
ನಾವಿಬ್ರು ಮನೆ ಒಳಗಡೆ ಬರ್ತೀವಿ ಅಂತ ಅಮ್ಮನ ಮುಂದೆ ಪ್ರತಿಜ್ಞೆ ಮಾಡಿಬಿಟ್ಟಿದೀವಿ. ಮಾವ ಮಾವ, ಇದಕ್ಕೇನಾದ್ರೂ ಒಂದು ದಾರಿ ನೀನೇ ತೋರಿಸ್ಬೇಕು. ಯಾವ್ದಾದ್ರೂ ಒಂದು ಐಡಿಯಾ ಉಪಯೋಗಿಸ್ತೀಯ? ಐಡಿಯಾನ? ಹಾ. ನಿಮ್ಮಪ್ಪ ಪಶ್ಚಾತ್ತಾಪ ಪಡಬೇಕು ಅಲ್ಲ? ನಿಮ್ಮಪ್ಪ ಕಣ್ಣೀರು ಸುರಿಸಬೇಕು ಅಲ್ಲ? ಅಯ್ಯೋ ನನ್ನ ಮಕ್ಕಳ, ಅಯ್ಯೋ ನನ್ನ ಮಕ್ಕಳ ಅಂತ ಒದ್ದಾಡಬೇಕು ಅಲ್ಲ? ನೀವಿಬ್ರು ಒಂದ್ ಕೆಲಸ ಮಾಡಿ. ಏನು ಪಿಟ್ಟು? ಯಾ, ನಿನ್ ಪುಟ್ಟನ್ ಕೊಲೆ ಮಾಡು. ವಾಟ್? ಅಯ್ಯೋ ಪಾಪಿಷ್ಟ, ಸೋದ್ರ ಮಾವ ಅಂತ ಸಲಹೆ ಕೇಳಿದ್ರೆ ಶಕುನಿ ಕೆಲಸ ಮಾಡ್ತೀನೋ? ಪುಟ್ಟು, ಇವನು ನಮ್ ನಂಜುನ್ ಮಾವ ಅಲ್ಲ, ಕಂಸ ಮಾವ. ಅದಕ್ಕೆ ಹೇಳೋದು ಆತುರಗಾರನ್ಗೆ ಬುದ್ಧಿಮಟ್ಟ ಅಂತ. ಕೊಲೆ ಮಾಡು ಅಂತ ಹೇಳಿದ್ರೆ ನಿಜವಾಗ್ಲು ಕೊಂದೆ ಬೀಳು ಅಂತ ಅರ್ಥ. ಕೊಲೆ ಮಾಡೋದು ಅಂದ್ರೆ ಮುದ್ದಾಡೋದು ಅಂತ, ಬೇರೆ ಅರ್ಥ ಬೇರೆ ಇದೆಯಾ? ಪ್ಲಾನ್ ಮುಗಿಯೋರ್ಗು ಸ್ವಲ್ಪ ಕಾಮಗೆ. ಪಿಟ್ಟು, ನೀನ್ ಕೊಲೆ ಮಾಡಿದಾಗ ಆಕ್ಟ್ ಮಾಡ. ಆಕ್ಟಿಂಗ ಮಾಡ್ಬಿಡ್ತೀನಿ. ಓಕೆ ಓಕೆ. ಪುಟ್ಟು, ನೀನ್ ಹಣ ಬಿದ್ದಾಗ ಬಿದ್ದಿರ್ತ. ಆಮೇಲೆ ಭಾವನೆ ಸುದ್ದಿ ಹೋಗುತ್ತೆ, ಹೆದರ್ಕೊಂಡು ಓಡಿ ಬರ್ತಾನೆ. ಅಯ್ಯೋ ಮಗನೇ ಹೊಟ್ಟೋದೇನೋ ಅಂತ ಕೂಕ್ಕೊಂತ ಕುಸುಮ್ ಬೀಳ್ತಾನೆ, ಕಣ್ಣೀರ್ ಹಾಕ್ತಾನೆ. ವೆರಿ ಗುಡ್. ನಾನು ಮನೆ ಬಿಟ್ಟು ಓಡಿಸಿದ್ರಿಂದ ತಾನೇ ಇಷ್ಟೆಲ್ಲ ಅನರ್ಥ ಆಯ್ತು ಅಂತ ಪಶ್ಚಾತ್ತಾಪ ಪಡ್ತಾನೆ. ಹೌದು, ನಾನ್ ನಿಜವಾಗ್ಲೂ ಸತ್ತೋಗಿದ್ದೀನಿ ಅಂತ ಚಟ್ಟ ಕಟ್ಬಿಟ್ರೆ ಚಟ್ಟ ಅಂತ ತಕ್ಷಣ ಫಟ್ ಅಂತ ಎತ್ ಕುತ್ಕೊಂಡ್ರಾಯ್ತು. ದೆವ್ವ ಅಂತ ತಿಳ್ಕೊಂಡು ಓಡೋದ್ರೆ? ದೆವ್ವ ಅಲ್ಲ ಅಂತ ಹೇಳಕ್ ನಾನು ಇಲ್ವೇ. ಹೇಗಿದೆ ಪ್ಲಾನ್? ಹೇಗಿದೆ ಪ್ಲಾನ್? ಮಾವ, ಪ್ಲಾನ್ ಏನೋ ಚೆನ್ನಾಗಿದೆ, ಆದ್ರೆ ರಾಮ ಲಕ್ಷ್ಮಣರಾಗಿರೋ ನಾವು ಜಗಳ ಆಡಿ ಒಬ್ರನ್ನೊಬ್ರು ಕೊಲೆ ಮಾಡಿದ್ವು ಅಂತಂದ್ರೆ ಅಪ್ಪ ನಂಬೇಕಲ್ಲ, ಊರ್ ನಂಬೇಕಲ್ಲ. ಅಷ್ಟೇ ತಾನೇ, ಕೊಲೆ ಆಗೋಕ್ ಮುಂಚೆ ಗೊತ್ತಿರೋ ನಾಲ್ಕು ಜನದವರಿಗೆ ಅಚ್ಚುಕಟ್ಟಾಗಿ ಜಗಳ ಕಾದ್ರ ಆಯ್ತು, ಅವರೇ ಸಾಕ್ಷಿ ಹೇಳಿ ನಂಬ ಹೋಗಿ ಮಾಡ್ತಾರೆ. ಸಾಕ್ಷಿ ಯಾರು? ಹುಟ್ಟು, ಸಾಕ್ಷಿ ಇದ್ದಾರೆ. ಯಾರಪ್ಪ? ರೂಪ, ದೀಪ. ಲೇ, ನಮ್ ಲವರ್ಸ್ ಇನ್ನೂ ಬರ್ಲೇ ಇಲ್ವಲ್ಲ? ಬರ್ತಾರೆ, ಯಾಕೆ ಅವಸರ ಪಡ್ತೀಯಾ? ಲೇಖಿಟ್ಟು, ನಮ್ಮ ಅಪ್ಪ ಮನೆ ಬಿಟ್ಟು ಓಡಿಸ್ದಾಗೆ ಇವರು ಕೈ ಬಿಟ್ಬಿಡ್ತಾರೋ ಏನೋ. ಯಾಕೋ ಹಾಗಂತೀಯ? ಹುಟ್ಟು, ಲವ್ ಅಂದ್ರೆ ಏನ್ ತಿಳ್ಕೊಂಡಿದೀಯ? ಗಾಡ್, ದೇವ್ರು. ಏನ್ ಗಾಡು, ಏನ್ ಲವ್? ಗೋವಿಂದ. ಬಂದ್ರು ಬಂದ್ರು ಶುರು ಮಾಡ್ಕೊಳೋ. ಅಯ್ಯೋ ಅಯ್ಯೋ, ಒದ್ದು ಬಿಡ್ತೇನೆ ನಿನ್ನ. ನನ್ನ ಮಗನೇ ದೇವರ್ಸಿ, ನನ್ನ ಮಗನೇ ಅನ್ಕೊಡಿತ್ಯಾ? ಇವತ್ ನಿನ್ ಸುಮ್ನೆ ಬಿಡಲ ಕಣ, ಇವತ್ ನೀನ್ ಬಿಡಲ ಕಣ. ಮಾಡ್ಬೇಡ, ನನ್ ಕೋಪ ಬಂದ್ರೆ ನಿನ್ ಕರಡು ಬಿಡು ರೂಪ, ಇವನ್ ಇದೇ ಚೂರಿಯಿಂದ ಖೂನಿ ಮಾಡಿ ಕೈಲಾಸ ಕಳಿಸ್ತೀನಿ. ಅಲ್ಕಾ ನನ್ನ ಮಗನೇ, ನಾನೇನ್ ಕಳ್ಳೆಕ ತಿಂತಾ ಇರ್ತೀನೇನು? ಇವತ್ತಿನ ವೈಪ್ ಮಾಡಿ ವೈಕುಂಠ ಕಳಿಸ್ಬಿಡ್ತೀನಿ. ದೇವರ್ಸಿನ್ ನನ್ನ ಮಗನೇ. ಏನಾಗಿವತ್ತಿನ್ಗೆ? ಯಾಕೀಗ ಅಣ್ಣ ತಂದಿರೋ ಜಗಳ ಕಾಯ್ತಾ ಇದ್ದೀರಾ? ಗೊತ್ತಿರೋ ರೂಪ, ಇವನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನಗ್ ನಾಚಿಕೆ. ನಿನಗೇನಲ್ಲೇ, ನನಗೂ ಅಷ್ಟೇ ಕಾಣಲು, ನಿನ್ ಅಣ್ಣ ಅಂತ ಹೇಳ್ಕೊಳಕ್ ನಾಚಿಕೆ ಆಗ್ತಾ ಇದೆ. ನೋಡ್ರಪ್ಪ, ಮಾಡ್ತಿಲ್ಲ ಇವನ್ಗೆ ಬೇಕಂತೆ. ಆಸ್ತಿ ಮೇಲೆ ನನ್ಗಿದ್ದಿರೋ ಹಕ್ಕು ಇವನ್ಗಿದ್ಯಾ? ಹಕ್ಕಿನ ಜೊತೆ ಬರ್ತೀನಲ್ಲ, ಹಂದಿ ನನ್ನ ಮಗನೇ. ಹಂದಿನ ನಾನ ಹಂದಿ? ಪ್ರೈಮರಿ ಸ್ಕೂಲ್ ಅಲ್ಲಿ ಇಬ್ರು ಪಲ್ಟಿ ಹೊಡೆದಾಗ ನಾನನ್ನ, ಮಿಡ್ಲ್ ಸ್ಕೂಲ್ ಅಲ್ಲಿ ಇಬ್ರು ಮಣ್ಣು ಮುಚ್ಚಾಗ ನಾನನ್ನ, ಹೈಸ್ಕೂಲ್ ಅಲ್ಲಿ ಇಬ್ರು ಟುಪ್ಪಿ ಹೊಡೆದಾಗ ನಾನನ್ನ, ಬಂದಾಗ ನಾನ್ ಹಂದಿನ. ನಾನ್ ಹಂದಿ ಆದ್ರೆ ನೀನ್ ನಂದಿಕ ಕೂಡಿ ನನ್ನ ಮಾತಾಡ. ದೀಪ, ನಿನಗೋಸ್ಕರ, ನಿನ್ನ ಮೇಲಿರೋ ಪ್ರೀತಿಗೋಸ್ಕರ ಇವತ್ತಿನ ಸುಮ್ಮನೆ ಬಿಡ್ತಾ ಇದ್ದೀನಿ. ನೀನನ್ ಬಿಡ್ಬೇಡ, ಬದುಕೋ. ನಾನು ಅಷ್ಟೇ ರೂಪ, ನಿನಗೋಸ್ಕರ, ನೀನ್ ನನ್ ಮೇಲಿಟ್ಟಿರೋ ಪ್ರೀತಿಗೋಸ್ಕರ ಈ ಕುಳ್ಳ ನನ್ ಮಗನ್ ಬಿಟ್ಟಿದ್ದೀನಿ. ಗೆಟ್ ಔಟ್! ಯು ಗೆಟ್ ಔಟ್! ಅರೆ ಯು ಗೆಟ್ ಔಟ್! ಗೆಟ್ ಔಟ್! ಫಸ್ಟ್ ಯು ಗೆಟ್ ಔಟ್! ಇಬ್ಬರು ಸಮಾಧಾನ ಮಾಡ್ಕೊಳ್ಳಿ, ಬನ್ನಿ ಹೋಗೋಣ. ಸಮಾಧಾನ ಆಯ್ತು, ಸಮಾಧಾನ ಆಯ್ತು, ನಡ್ರಿ ಹೋಗೋಣ, ನಡ್ರಿ ಹೋಗೋಣ. ಈ ಮನಸ್ಸು ಸರಿ ಇಲ್ಲ, ನೀವು ಮೊದ್ಲು ಹೋಗಿ.
ನಾವು ಆಮೇಲೆ ಬರ್ತೀವಿ. ನಮಗಿನ್ನು ಮನಸ್ಸು ಸರಿ ಇಲ್ಲ. ನಾವು ಮೊದಲು ಒಳಗಡೆ ಹೋಗಿ ಐಸ್ ವಾಟರ್ ಕುಡಿದು ಮನಸ್ಸನ್ನ ತಣ್ಣಗೆ ಮಾಡ್ಕೊತೀವಿ, ಆಮೇಲೆ ಹೋಗೋಣ. ನಾಳೆ 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 ಜಗಳಾಡೋದಿಲ್ಲ ತಾನೆ? ಖಂಡಿತ ಇಲ್ಲ. ಪುಟ್ಟು ನೀವು ಜಗಳಾಡೋದಿಲ್ಲ ತಾನೆ? ಖಂಡಿತ ಇಲ್ಲ ದೀಪ. ಹಾಗಾದ್ರೆ ನಾವು ಬರ್ತೀವಿ. ಬೈ ಬೈ. ಬರ್ತೀನಿ. ಇನ್ಮೇಲೆ ಜಗಳಾಡಬಾರ್ದು. ಇಲ್ಲ ಇಲ್ಲ ಕಿಟ್ಟು ಜಗಳಾಡಬಾರ್ದು. ಬೈ 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 ಬೈ. ಪುಟ್ಟು ಜಗಳಾಡಬಾರ್ದು. ಇಲ್ಲ ಇಲ್ಲ ಟಾಟಾ. ಬೈ ಬೈ ಟಾಟಾ. ಬೈ ಬೈ ಟಾ. ಬೈ 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 ಕಿಟ್ಟು ಪುಟ್ಟು ಟಾಟಾ. ಮೊದಲನೇ ಅಟೆಂಪ್ಟ್ ಸಕ್ಸಸ್. ಹಾಳ ಬಂಗ್ಲೇಲ್ ಪುಟ್ಟು ಒಬ್ಬನೇ ಇದ್ದಾನೆ. ತಗೋಣನ ಆ ಪುಟ್ಟುನ. ಕಕ್ಕ ಪುಟ್ಟುನ ಯಾಕ ಕೊಲೆ ಮಾಡಬೇಕು? ಆಸ್ತಿಗೋಸ್ಕರ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳನ್ನ ಹೊಡಿತಿದ್ದೀನಿ ಮಂಕ ಮುಂಡೇವು. ಆ ಕಿಟ್ಟು ನನ್ನ ಮಾತ್ ನಂಬಿಕೊಂಡು ಆ ಪುಟ್ಟುನ ಕೊಲೆ ಮಾಡಿಬಿಟ್ಟೆ ಅಂತ ಪ್ರಚಾರ ಮಾಡ್ಕೋತಾನೆ. ಈಗ ನೀನ್ ನಿಜವಾಗ್ಲೂ ಕೊಲೆ ಮಾಡಿಬಿಟ್ರೆ ಒಬ್ಬ ಯಮಲೋಕಕ್ಕೆ ಇನ್ನೊಬ್ಬ ಸೆಂಟ್ರಲ್ ಜೈಲಿಗೆ. ಹಾಗ ನಮ್ಮ ಭಾವನ ಆಸ್ತಿಗೆಲ್ಲ ನಾನೊಬ್ಬನೇ ವಾರಸ್ದಾರ. ಹೇಗಿದೆ ನನ್ನ ಮಾಸ್ಟರ್ ಪ್ಲಾನ್? ಅಪ್ಪ ಪುಟ್ಟು ಪ್ರಾಣ ತೆಗೆದ್ ಬಹಳ ಕಷ್ಟ ಕಣ. ಮುಂದಿನ ಕೆಲಸ ನೋಡ. ಅದ್ ಸರಿ, ಈ ಹೆಣಕ್ಕೊಂದು ದಾರಿ ಮಾಡ್ಬೇಕಲ್ಲ. ರೈಟ್ ಅಬೌಟ್. ಮೆಲ್ಗಳಿಯೋ ಮೆಲ್ಗೋ. ಮಗನೇ ನೀನೀಗ ಹೆಣ ಗಂಭೀರವಾಗಿ ಬಿದ್ಕೋ. ಏನಾಯ್ತು? ಅಯ್ಯಯ್ಯೋ ರಕ್ತ 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 ಸಿಕ್ತಾ? ವೆರಿ ಗುಡ್, ಮಜಬೂತ ಸಾಕ್ಷಿ. ನಾನು ಕೊಲೆ ಮಾಡಿ ಸುದ್ದಿ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ, ಈ ವೇಷ ಮರೆಸ್ಕೊಂಡು ಇಲ್ಲೇ ಇರು. ನಾನು ಆಗ್ಲೇ ತಂದ್ಬಿಟ್ಟಿದ್ದೀನಿ, ಮೀಸೆ ತಾಡಿ ಎಲ್ಲಾನು ಎಲ್ಲ ಕಿಟ್ಟಲ್ಲಿ ಇಟ್ಬಿಟ್ಟಿದ್ದೀನಿ. ನೀನೇನು ಹೆದರ್ಕೋಬೇಡ. ಕಿಟ್ಟು ನೀನನ್ ಕೊಲೆ ಮಾಡಿದೀನಿ ಅಂದ್ರೆ ಅಪ್ಪ ನಂಬ್ತಾರೇನೋ? ಯಾಕೋ ನಂಬೋದಿಲ್ಲ. ಒಂದ್ ಕೆಲಸ ಮಾಡ್ತೀನಿ, ನೇರವಾಗಿ ಲಾಯರ್ ಮನೆ ಹೋಗಿ ನನ್ನ ಡಾರ್ಲಿಂಗ್ ಗ್ರೂಪ್ನ ಹತ್ರ ನಾನು ಪುಟ್ಟು ಒಂದು ಮರ್ಡರ್ ಮಾಡಿದೆ ಅಂತ ಹೇಳಿದ್ರೆ ಮುಗೀತು. ಮೂರ್ ತಿಂಗಳೊಳಗಡೆ 3 ಕೋಟಿ ಜನಗಳಿಗೂ ಗೊತ್ತಾಗ್ಬಿಡುತ್ತೆ. ಅಪ್ಪ ಅನ್ನುವಾಗ ನಂಬ್ಲೇಬೇಕಾಗುತ್ತೆ. ಆಗಿದೆ ಐಡಿಯಾ. ಒಳ್ಳೆ ಪ್ಲಾನ್, ಒಳ್ಳೆ ಪ್ಲಾನ್. ಬರ್ತೀನಿ. ಓಕೆ 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 ಓಕೆ. ಕತ್ತಿ ಕೊಡು ಕತ್ತಿ ಕೊಡು, ಹೊಟ್ಟೆ ತಡೆ. ಬೇಗ ಬೇಗ ಬರ್ಲ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಟಾಟಾ ಟಾಟಾ ಟಾಟಾ. Thank you.
ನಿನ್ ಪ್ರಾಣ ಹೋಗೋದಿಲ್ಲ ಹುಟ್ಟು ಪ್ರಾಣ ಹೊರಟೇ ಹೋಯ್ತು ಕಣ್ಣಗಲ್ಲ ರೂಪ ಕೊಲೆಗಾರನಾಗಿ ಮಾತಾಡ್ತಾ ಇದ್ದೀನಿ ಹೌದು ರೂಪ ಅಯ್ಯೋ ಪಾಪ ಬೇಡ ಬೇಡ ಅಂದ್ರು ಬರ್ಸ್ಬಿಟ್ಟ ಕೋಪ ನನಗೆ ಶಕ್ತಿ ಇರಲಿಲ್ಲ ಕೊಡೋದಕ್ಕೆ ಶಾಪ ಅದಕ್ಕೆ ತೋರಿಸ್ದೆ ನನ್ನ ಪ್ರತಾಪ ನನ್ನ ಚೂರಿ ಪುಟ್ಟು ಹೊಟ್ಟೆ ಒಳಗಡೆ ಕೊಡ್ತು ಅವನ ಪ್ರಾಣ ಮುತ್ತೈದ ಆಗೋದಕ್ಕೆ ಮುಂಚೆನೆ ವಿಧವೆ ಆಗೋಗ್ತೀಯಲ್ಲಿ ಸರಿ ಪಡ್ಕೊಂಡೆ ಜಗಳ ಆಡ್ಬೇಡಿ ಆಡ್ಬೇಡಿ ಅಂತ ಕೇಳಿದ್ರ ನನ್ ಮಾತನ್ನ ಕೇಳಿಲ್ಲ ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ ಅದಕ್ಕೋಸ್ಕರ ಅಯ್ಯೋ ನಮ್ಮನೆಲ್ಲ ಹೌದು ರೂಪ ಹಾಗಿದ್ರು ನಿಮ್ಮ ಅಪ್ಪನು ದೀಪನು ಇಬ್ರು ಊರಲಿಲ್ಲ ಅದನ್ನೆಲ್ಲ ತಿಳ್ಕೊಂಡು ನಾ ಇಲ್ಲಿಗೆ ಬಂದಿರೋದು ಪ್ಲೀಸ್ ಹಾಗಿದ್ರು ಬಚಾ ಮಾಡು ರೂಪ ನನ್ ಹೇಗಾದ್ರೂ ಹೆಲ್ಪ್ ಮಾಡು ರೂಪ ಪ್ಲೀಸ್ ಏನ್ ಮಾಡ್ಲಿ ರೂಪ ಈ ಚೂರಿನ ಹೌದು ಪುಟ್ಟದು ಬಿಸಿ ರಕ್ತ ಈಗ ಚಳಿ ತಣ್ಣಗಾಗ್ಬಿಟ್ಟಿದೆ ಅಷ್ಟೇ ಇದನ್ನೆಲ್ಲಾದ್ರೂ ರೋಡಲ್ಲಿ ಬಿಸಾಕ್ ಬರ್ಬಾರ್ದಾಗಿತ್ತು ಹೇಗೆ ಬಿಸಾಕೋದು ರೂಪ ಇದು ಪೊಲೀಸ್ ಅವ್ರ ಕೈಗೆ ಸಿಕ್ಬಿಟ್ರೆ ಪೊಲೀಸ್ ಅವರು ನಾಯಿನ ಚೂಡ್ ಬಿಡ್ತಾರೆ ಆ ನಾಯಿ ನಿಮ್ಮನೆಗೆ ಬರುತ್ತೆ ನಾನ್ ಸಿಕ್ ಹಾಕೋತೀನಿ ನೀನ್ ಸಿಕ್ ಹಾಕೋತೀಯ ಇಬ್ರು ಜೈಲ್ಗೆ ಹೋಗ್ತೀವಿ ಅದಕ್ಕೋಸ್ಕರ ಹಾಗಾದ್ರೂ ಬಚಾ ಮಾಡ್ಬೇಕು ರೂಪ ಪ್ಲೀಸ್ ಎಲ್ಲಿಡೋದು ರೂಪ ಇದನ್ನ ಎಲ್ಲಿಡೋದು ಯಾಕೆ ಸರ್ ಏನಾಗಿದೆ ಪೆಟ್ರೋಲ್ ಬಂಕ್ ಎಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿ ಬನ್ನಿ ಸರ್ ನಿಮಗೋಸ್ಕರ ಎಲ್ಲ ಒಳಗಡೆ ಕಾದಿದ್ದಾರೆ ನಿಮಗೋಸ್ಕರ ಎಲ್ಲಿ ಒಳಗಡೆ ಒಳಗಡೆ ಬಾಗಲತೆಗೆ ಸುಶೀಲ Thank you.
मसाकर कई पाला वो जना बफल से बोले बोले अल्लाह 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 फ्रेंड्स विष सर्पन जतल ओडाड़ एचरको नागसुरंग केस अस्टे एचरकोस्कर प्रतियो कई नू नाग कंकण कटिरो अंत नाग कंकण कल्क बंदी शिक्षे विधिस सायस तपे सायसुंत सभे तीर्मान बास प्लीज नल्बिटी बास 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 नल्बिटी बास बास नल्बिटी बास मटाट मगंग ನಮ್ಮ ಕಾನೂನಿನ ಪ್ರಕಾರ ಇವನ್ನ ಜಲಸಮಾಧಿ ಮಾಡಿ ಮೈ ಡಿಯರ್ ಫ್ರೆಂಡ್ಸ್ ನಿಮ್ಮನ್ನೆಲ್ಲ ಗಮನಿಸೋದು ತುಂಬಾ ತಡವಾಯಿತು ಐ ಆಮ್ ಸೋ ಸಾರಿ ಈಗ ನೀವೆಲ್ಲ ಟ್ರೆಷರ್ ನೋಡೋರು ಫ್ರೆಂಡ್ಸ್ ಇತ್ತೀಚಿನ ಬಂಗಾರದ ಒಡವೆಗಳಿಂದ ಹಿಡಿದು ಹಿಂದಿನ ಕಾಲದ ನವರತ್ನದ ಆಭರಣಗಳು ಇವೆ ಕಾಲುಂಗರ ಕಡಗ ಪದಕ ಕಂಠಿಹಾರ ರತ್ನಖಚಿತವಾದಂತ ಕಿರೀಟ ಚಿನ್ನದ ಕತ್ತಿ ಇವನ್ನೆಲ್ಲ ಸ್ಟಾಕ್ ಮಾಡೋದು ನಮ್ಮ ಸ್ಪೆಷಾಲಿಟಿ ಹೌ ಡು ಯು ಫೀಲ್ ಮಿಸ್ಟರ್ ಫ್ರಾನ್ಸಿಸ್ ಫೈನ್ ವೆರಿ ಫೈನ್ ಮಿಸ್ಟರ್ ಫ್ರಾನ್ಸಿಸ್ ನೋಡಿದ್ರ ಈ ಮೂರ್ತಿನ
2500 ವರ್ಷಗಳ ಹಿಂದಿನದು ಅಂತ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಟ್ ಕೊಟ್ಟಿದೆ. ಮ್ಯೂಸಿಯಂ ನಿಂದ ಸ್ಮಗಲ್ ಮಾಡಿ 1 ವೀಕ್ ಆಯ್ತು ಅಷ್ಟೇ. ಐ ಆಮ್ ಆಲ್ಸೋ ರೆಡ್ ಇನ್ ದಿ ಪೇಪರ್ ರೆಕಾರ್ಡಿಂಗ್ ಮ್ಯೂಸಿಯಂ ಸ್ಮಗಲಿಂಗ್. Do you know how much? What is the price for this? Oh! I'm Mr. Peter. Boss? Either belly is to another neck hill. Only 25 lakhs. 25 lakhs? It's too much. Mr. Francis, Dubai Nalir Farooq, London Nalir Frederick, Kuwait Nalir Shah. You're going to get a cable cut. Yes, to belly back other port on foot. Adre. ಇದನ್ನ ನಿಮಗೆ ಮಾರಬೇಕು ಅಂತ ಇಲ್ಲಿ ಕರೆಸಲಿಲ್ಲ. ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತನಾಡಬೇಕು ಅಂತ. ಸೋ ನೀಡ್ ಎನಿ ಹೆಲ್ಪ್? ಎಸ್ ಎಸ್. ಸರ್ಕಾರಕ್ಕೆ ನಮ್ಮ ಮೇಲೆ ಸಂದೇಹ ಜಾಸ್ತಿ ಆಗ್ತಾ ಇದೆ. ಯಾವ ನಿಮಿಷದಲ್ಲಿ ಬೇಕಾದರೂ ಪೊಲೀಸ್ನವರು ನಮ್ಮನ್ನ ಅರೆಸ್ಟ್ ಮಾಡಬಹುದು. ಇಲ್ಲಿರೋ 500 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ವಿಗ್ರಹ ಆಭರಣ ಇವನ್ನೆಲ್ಲ ನಿಮ್ಮ ದೇಶಕ್ಕೆ ಶಿಫ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದೆ. ನೀವು ಹೆಲ್ಪ್ ಮಾಡಿದ್ರೆ ಮುಂದಿನ ತಿಂಗಳು 28ನೇ ತಾರೀಕಿನ ದಿವಸ ಇವನ್ನೆಲ್ಲ ಶಿಫ್ಟ್ ಮಾಡಬಹುದು. ಶೋರ್ ಶೋರ್ ಡಬಲ್ ಹೆಲ್ಪ್ ಯು ಡೋಂಟ್ ವರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ತಗೊಳ್ಳಿ ಇವಂಗ್ರನ್ನ. ವಾಟ್ಸ್ ದಿಸ್ ಫಾರ್? ನೀವೇ ನಮ್ಮ ಕಡೆಯವರು ಅಂತ ತಿಳಿಯೋದಕ್ಕೋಸ್ಕರ ಈ ಗುರುತು. ಬೇರೆ ಯಾರಾದರೂ ನಮ್ಮ ಪ್ಲಾನ್ ತಿಳಿದಿರೋರು ನಮ್ಮನ್ನ ಮೋಸ ಮಾಡಬಹುದಲ್ಲ. ಓ ಯು ಆರ್ ರೈಟ್. ಐ ಆಮ್ ಮಿಸ್ಟರ್ ಫ್ರಾನ್ಸಿಸ್. ನೆಕ್ಸ್ಟ್ ಮಂತ್ 28. ಡೋಂಟ್ ಫಾರ್ಗೆಟ್. ಡೋಂಟ್ ವರಿ, ವಿ ವಿಲ್ ಹೆಲ್ಪ್ ಯು, ವಿ ವಿಲ್ ಹೆಲ್ಪ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ರೂಪ ಭಾರಿ ಕೊಲೆ ಮಾಡಿ ಮನಸ್ಸಲ್ಲಿ ಭಯ ಇದ್ರು. ರೂಪ ನೋಡ್ತಾ ನೋಡ್ತಾ ಆ ಭಯ ಎಲ್ಲ ಮಾಯ ಆಗ್ತಾ ಇದೆ. ರೂಪ ಯಾಕೆ ದೂರ ಕೊಟ್ಟಿದ್ಯಾ? ಸ್ವಲ್ಪ ಹತ್ತಿರ ಬಾ, ರೊಮ್ಯಾನ್ಸ್ ಮಾಡೋಣ. ರೂಪ ಬರ್ಲಿಲ್ಲ? ಇಲ್ಲ, ಇನ್ನು ಎರಡು ದಿವಸ ಆಗುತ್ತೆ. ನೀನೊಬ್ಳೆ ಇರ್ತೀಯ ಅಂತ ನಾನು ಬೇಗ ಬಂದ್ಬಿಟ್ಟೆ. ಯಾಕೆ ಒಂಥರ ಇದೆಯಾ? ಏನೂ ಇಲ್ಲ ಕಣೆ. ಬಾದಿಪ್ಪ. ಏಯ್, ನಾವಿಲ್ಲಿ ಯಾರು ಇರೋಲ್ಲ ಅಂತ ಕಿಟ್ಟನ್ ಮನೇಲಿಟ್ಕೊಂಡು ಸರ್ಸಾ ಆಡ್ತಿದ್ಯಾ? ಎಲ್ಲಿ ತನಕ ಬಂದಿದೆ ನಿನ್ನ ರೊಮ್ಯಾನ್ಸ್? ಹಾಗೇನಿಲ್ಲ ಕಣೆ, ಅವಾಗವಾಗ ಬರ್ತಾ ಇರ್ತಾರಷ್ಟೇ. ರೂಪಾ, ಅವ್ರು ಬಂದಿದ್ರಾ? ಯಾರೇ ಅವ್ರೆ ಕಣೆ? ಪುಟ್ಟು. ಪುಟ್ಟು? ಹಾ, ಅವತ್ ಬಂದಿದ್ರು. ನಿನ್ ಕೇಳಿದ್ರು, ನೀನ್ ಬಂದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟೆ. ದೀಪ, ಊರಿದೆ ಮತ್ತೆ ತುಂಬಾ ಟೈರ್ಡ್ ಆಗಿರ್ತೀಯ, ಹೋಗ್ ಮಲ್ಕೋ, ನಾಳೆ ಮಾತಾಡೋಣ. ಮಲ್ಕೋ ಹೋಗೆ, ತುಂಬಾ ಹಸಿತಾ ಇದೆ ಕಣೆ. ದೀಪ, ಇಷ್ಟೊತ್ತಲ್ಲಿ ಮನೆಗೆ ಏನೇ ಇರುತ್ತೆ? ನಾನೇನಾದ್ರೂ ತಿನ್ಲೇಬೇಕು. ದಾರಿಯಲ್ಲೂ ಏನು ತಿನ್ಲಿಲ್ಲ, ನೀರಾದ್ರೂ ಕುಡಿಲೇಬೇಕು. ದೀಪ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಂದೇನು ತಪ್ಪಿಲ್ಲ. ನೀವು ಹೋದ್ಮೇಲೆ ಆಸ್ತಿಗೋಸ್ಕರ ಮತ್ತೆ ನನಗೂ ಪುಟ್ಟಿಗೂ ಸಿಕ್ಕಾಪಟ್ಟೆ ಜಗಳ ಆಗೋಯ್ತು. ಆ ಜಗಳದಲ್ಲಿ ನಾನು ಪುಟ್ಟುನ ಪುಟ್ಟುನ ಇದೇ ಚಾಕುವಿಂದ ಕೊಲೆ ಮಾಡ್ಬಿಟ್ಟೆ. ಜಾಬ್ರಿಸ್ಕಿ, thank you.
ಮನಸ್ಸೆಲ್ಲ ಒಂದಾಗಿದೆ, ಒಂದಾಗಿ ಹಣ್ಣಾಗಿದೆ, ಸಂತೋಷ ಬೇಕಾಗಿದೆ, ಕುಣಿ ಕುಣಿ ಇದೆ. ಮನಸ್ಸೆಲ್ಲ ಒಂದಾಗಿದೆ, ಒಂದಾಗಿ ಹಣ್ಣಾಗಿದೆ, ಸಂತೋಷ ಬೇಕಾಗಿದೆ, ಕುಣಿ ಕುಣಿ ಹಿಂದೆ. ಓ ಜಾನಿ ಕುಡಿಯೋಣ ಮೋಜಿಗೆ, ನಲಿಯೋಣ ಮತ್ತಿಗೆ, ಮರೆತು ಈ ಲೋಕವ. ಜಿಗಿಯೋಣ ಮೇಲಕ್ಕೆ, ಕುಣಿಯೋಣ ತಾಳಕ್ಕೆ, ಹಾಡಿ ಸಂಗೀತವ. ಹಗಲಲ್ಲೂ ಹರುಷದೆ, ಇರುಳಲ್ಲೂ ಸರಸದೆ, ಏನು ಸಂತೋಷವ. ಆಯಾಸ ಕಾಣದು, ಸಾಕೆಂದು ಎನಿಸದು, ಏನು ಉಲ್ಲಾಸವ. ಓ ಜಾನಿ ಓ ಸೋನಿ. ಮನಸ್ಸೆಲ್ಲ ಒಂದಾಗಿದೆ, ಒಂದಾಗಿ ಹಣ್ಣಾಗಿದೆ, ಸಂತೋಷ ಬೇಕಾಗಿದೆ, ಕುಣಿ ಕುಣಿ ಹಿಂದೆ. ಓ ಜಾನಿ ಸೋನಿ. ಜಲ ಜಲ ಜಲಿ ಜಲಿ ಜುಲು ಜುಲು ಜಲಿ ಜಲಿ ಜಲ ಜಲ ಜಲಿ ಜಲಿ ಹುಂಬಾಷ್ಕ. ಹೊರಗೊಂದು ವೇಷವು, ಒಳಗೊಂದು ವೇಷವು, ಏನು ಆನಂದವು. ಅಲ್ಲೊಂದು ನೋಟವು, ಇಲ್ಲೊಂದು ನೋಟವು, ಏನು ಈ ಆಟವು. ಸೇರೋಣ ಸ್ನೇಹಕ್ಕೆ, ಸೋಲೋಣ ಪ್ರೀತಿಗೆ, ಆಗಲೇ ಲಾಭವು. ಮರೆಯೋಣ ಚಿಂತೆಯ, ಪಡೆಯೋಣ ಶಾಂತಿಯ, ಈಗಲೇ ಸಮಯವು. ಓ ಜಾನಿ ಓ ಸೋನಿ. ಮನಸ್ಸೆಲ್ಲ ಒಂದಾಗಿದೆ, ಒಂದಾಗಿ ಹಣ್ಣಾಗಿದೆ, ಸಂತೋಷ ಬೇಕಾಗಿದೆ, ಕುಣಿ ಕುಣಿ ಹಿಂದೆ. ಓ ಜಾನಿ ನಾವೇ ಸ್ಮಗ್ಲರ್ಸ್, ನಮ್ಮ ಹತ್ರನೇ ಸ್ಮಗಲ್ ಮಾಡ್ತೀಯ. ಉಂಗ್ರ ಕೊಡು. ಉಂಗ್ರ ಯಾವುದು? ಯಾರ ನೇ? ಮುಸ್ತಫಾ ಕಮಾಲಾ ಪಾಷಾ, ಮೆಹಮೂದ ಔರಂಗಜೇಬ, ಅಮರ್ ಅಕ್ಬರ್ ಅಂಥೋನಿ, ಫಸಾಲೆ ಫಸಾಲೆ ಫಸಾಲೆ. ಕಂಕಣನ ಕೈಗೆ ಹಾಕೊಂಡು ಒಳಗೆ ನುಗ್ಗಿದ್ಯ. ನಿಜ ಹೇಳು, ನೀನ್ ಪೊಲೀಸ್? ನಾನು ಪೊಲೀಸ್ ಅಲ್ಲ, ಡಿಟೆಕ್ಟಿವ್. ಪತ್ತೇ ತಾತ. ನೀನೊಬ್ನೇನೋ ಅಥವಾ ಇನ್ನೂ ಯಾರಾದರೂ ಇದಾನೆ? ನಮ್ಮ ಅಣ್ಣ ಕಿಟ್ಟು, ಅವನು ಪತ್ತೇದಾರ.
ಈಗ ಮನೆಯಲ್ಲಿರ್ತಾನೆ. ಇಲ್ಲಿದ್ದೀನಿ ಮನೆ. ನಮ್ಮ ಮನೆ ನಂಬರ್ 6 21ನೇ ಕ್ರಾಸ್ ಜಯನಗರ ಬೆಂಗಳೂರು 560000. ಅವನಿಗೆ ನಮ್ಮ ವಿಷಯ ಏನೋ ಗೊತ್ತಿಲ್ಲ ತಾನೆ. ಅದೇ ಹಾಗೆ ಪುಟ್ಟು ಗೊತ್ತಾದ ಮೇಲೆ ಕಿಟ್ಟು ಗೊತ್ತಾಗಲೇಬೇಕು. ನಾನು ಆಗಲೇ ಇಲ್ಲಿ ವಿಷಯ ಎಲ್ಲ ಕಾಗದದಲ್ಲಿ ಬರೆದ್ಬಿಟ್ಟು ಪೋಸ್ಟ್ ಮಾಡಿಬಿಟ್ಟಿದ್ದೀನಿ. ಪರವಾಗಿಲ್ಲ, ಚೋಟುದ್ದ ಇದ್ರು ತಲೆನ ಚೆನ್ನಾಗಿ ಉಪಯೋಗಿಸಿದ್ಯಾ. ನನ್ನ ತಲೆ ಆಸೆತಾನೆ. ಯಾಕ್ರಪ್ಪ ಓದಿತೀರಾ? ನಾನ್ ನಿಜವಾದ ಸಿಐಡಿ ಅಲ್ಲ. ಬೇಡ, ನಿನ್ ಕಾಲು ಹುಳ ಬಿದ್ಬಿಡುತ್ತೆ. ನಮ್ಮ ಕಾನೂನಿನ ಪ್ರಕಾರ ಇವನನ್ನು ಜಲಸಮಾಧಿ ಮಾಡಿಬಿಡಿ. ನಮ್ ಕಿಟ್ಟು ಕುಟ್ಟು ಕೊಲೆ ಮಾಡುತ್ತೆ. ಇನ್ಸ್ಪೆಕ್ಟ್ರೆ ಚೆನ್ನಾಗಿ ಹೇಳ್ತೇವೆ, ಗೊದ್ದ ನೋಡಿದ್ರೆ ಗೋಡೆ ಹಾರ್ತಾನೆ, ಅಳು ನೋಡಿದ್ರೆ ಅಟ್ಟ ಹೇಳ್ತಾನೆ, ಇನ್ ಇವನ್ ಕೊಲೆ ಮಾಡ್ತಾನೆ. ನೋಡ್ರಿ ಇನ್ಸ್ಪೆಕ್ಟ್ರೆ, ಸರಿಯಾಗಿ ನಮ್ಮ ಹುಡುಗನಿಗೆ ಒಂದ್ ತಿಗಡೆ ಸಾಯಿಸಕ್ ಬರೋದಿಲ್ಲ. ಅವನೇ ಹೇಳ್ತಿದಲ್ಲ ಕೊಲೆ ಮಾಡಿದೆ ಅಂತ. ಅವನ್ ಇನ್ನೂ ಒಂದ್ ಹೇಳ್ತಾನೆ. ಅಲ್ರಿ, ನೀವು ಪೊಲೀಸ್ನವ್ರು ಸರಿಯಾಗಿ ಸಾಕ್ಷಿಯಿಂದಾಗಿ ಹ್ಯಾಗ್ರಿ ಬರ್ತೀರಾ? ಸಾಕ್ಷಿ ಇಲ್ಲದೆ ನಾವು ಬರೋದೇ ಇಲ್ಲ. ಅವನ್ ಕೈಯಾರೆಕೊಂದ ಚೂರಿ ಇಲ್ಲಿದೆ, ಅವರಿಬ್ರು ಜಗಳ ಆಡೋದನ್ನ ಕಣ್ಣಾರೆ ನೋಡಿದ ಸಾಕ್ಷಿಗಳಿದ್ದಾರೆ. ರೂಪಾದೀಪ ಏನಾಯ್ತು ಹೇಳಿ. ನಮ್ಮನ್ ಬಂದ್ ನೋಡಿ ಅಂತ ಕಿಟಕಿಯಿಂದ ಕಾಗದ ಎಸ್ತರು. ನಾವ್ ಹೋಗಿ ನೋಡಿದ್ವಿ, ಒಬ್ರಿಗೊಬ್ರು ಚೂರಿ ಇಟ್ಕೊಂಡು ಜಗಳ ಕಾಯ್ತಾ ಇದ್ರು. ನಾವ್ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿದೆ, ನಮ್ಮನ್ನ ಅಲ್ಲಿಂದ ಕಳಿಸ್ಬಿಟ್ರು. ಇದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು ನಿಮಗೆ? ಸರಿಯಾಗಿ ಹೇಳ್ರಿ ಇನ್ಸ್ಪೆಕ್ಟರ್. ಕೇಳ್ದೇನಪ್ಪ, ನಾವ್ ಯಾವ ಕೆಲಸ ಮಾಡಿದ್ರು ನಮ್ಮನ್ನ ಅಪ್ರಯೋಜಕರು ಅಪ್ರಯೋಜಕರು ಅಂತ ಕರಿತಿದ್ಯಲ್ಲ, ಈಗ ನಡ್ದಿಯ? ಅಯ್ಯೋ ಪಾಪಿ, ತಮ್ಮನ್ನೇ ಕೊಲೆ ಮಾಡುವಂತದ್ದು ಏನೋ ಆಗಿತ್ತು ನಿನಗೆ. ದ್ವೇಷ ಮಾ ದ್ವೇಷ, ಆ ಕುಳ್ಳನ ಮಗನಿಗೆ ನಮ್ಮ ಮನೆ ಆಸ್ತಿಲಿ ಪಾಲ್ಬೇಕು. ಅಯ್ಯೋ ಪಾಪಿ, ಆಸ್ತಿಗೋಸ್ಕರ ತಮ್ಮನ್ನೇ ಕೊಲೆ ಮಾಡುವಷ್ಟು ಧೈರ್ಯ ಬಂತಿರೋ ನಿನಗೆ? ನಿಮ್ ಹಣ ಹೋಯ್ತು ಅಂತ ಹೆತ್ತ ಮಗನ್ನೇ ಹೊರಗಡೆ ಕಳಿಸುವಷ್ಟು ರೋಷ ನಿಮ್ಗಿರ್ಬೇಕಾದ್ರೆ? ನಿಮ್ ಮಗ ಅಪ್ಪ ನಾನು, ನಮ್ಮ ಆಸ್ತಿ ಹೋಗುತ್ತೆ ಅನ್ನೋ ಆತಂಕ ನನಗಿರೋದಿಲ್ಲ. ಸುಮ್ನೆ ಬಿಡ್ತೀನ ಕಚಕ್ ಕಚಕ್ ಅಂತ. ಹಾಗೆ ಇಷ್ಟೆಲ್ಲ ನಿಮ್ಮಿಂದ ನೀರು ಆಗಿರೋದು? ಅವತ್ತು ಅವರಿಬ್ಬರನ್ನು ಹೊರಗೆ ಕಳಿಸ್ತಿದ್ರೆ ಇದೆಲ್ಲ ನಡೀತಾ ಇದ್ದ? ಅವತ್ತು ಹಣ ಹೋಯ್ತಲ್ಲ ಅಂತ ನನ್ ಮರ್ಯಾದೆ ಹಾಳಾಯ್ತು ಅಂತ ರೇಗಾಡ್ತಾ ಇದ್ರಿ. ಇವತ್ತು ನಮ್ಮ ಮಗಳನ್ನ ಜೈಲ್ಗೆ ಹಾಕ್ತಾ ಇದ್ದಾರಿಲ್ಲ, ಏನ್ ಮಾಡೋದು? ಇನ್ಸ್ಪೆಕ್ಟರ್, ಈಗ ನನಗಿರೋನು ಒಬ್ಬನೇ ಮಗ, ನಮ್ಮ ಆಸ್ತಿಗೆ ಅವನೇ ಆಧಾರ. ದಯವಿಟ್ಟು ಈ ಕೇಸ್ ಹೇಗಾದ್ರೂ ಮಾಡಿ ಬೇರೆ ಕಡೆ ತಿರುಗಿಸ್ಬಿಡಿ ಪ್ಲೀಸ್. ಅದೆಲ್ಲ ಸಾಧ್ಯ ಅಲ್ಲ. ನೀವ್ ಎಷ್ಟು ಹಣ ಕೇಳ್ತಿರೋ ಕೊಡ್ತೀನಿ. ಶಡ, ರಂಚ ಕೊಡೋದು ಎಷ್ಟು ದೊಡ್ಡ ಅಫೆನ್ಸ್ ಅಂತ ಗೊತ್ತಿಲ್ಲ ನಿಮಗೆ? ಅಯ್ಯೋಯ್ಯೋ, ತಪ್ಪಾಯ್ತು ಇನ್ಸ್ಪೆಕ್ಟರ್, ಏನೋ ತುಡುಕ್ಬಿಟ್ಟೆ. ಇನ್ಸ್ಪೆಕ್ಟರ್, ನಾವು ವಯಸ್ಸಾದವರು, ನಮ್ಮನ್ನ ಈ ಸ್ಥಿತಿಯಲ್ಲಿ ಕೈ ಬಿಡ್ಬೇಡಿ ಪ್ಲೀಸ್. ಹಾಗಾದ್ರೂ ಮಾಡಿ,
ನನ್ನ ಮಗನ ಉಳಿಸ್ಕೊಡಿ ಇನ್ಸ್ಪೆಕ್ಟ್ರೆ, ನನ್ನ ಮಗನ ಉಳಿಸ್ಕೊಡಿ ಇನ್ಸ್ಪೆಕ್ಟ್ರೆ ಪ್ಲೀಸ್ ಇನ್ಸ್ಪೆಕ್ಟರ್, ನನ್ನ ಮಗನ ಉಳಿಸ್ಕೊಡಿ. ಸಕ್ಸಸ್ ನಂದು ಪುಟ್ಟು ಪ್ಲಾನ್ ಸಕ್ಸಸ್, ನಮ್ಮಿಬ್ರು ಪ್ರತಿಜ್ಞೆ ಸೂಪರ್ ಸಕ್ಸಸ್. ಅಪ್ಪ ನಾವು ಗೆದ್ದುಬಿಟ್ಟು ನೀ ಸೋತ್ ಬಿಟ್ಟೆ. ಇದನ್ನೆಲ್ಲರೂ ಶಾಕ್ ಹೊಡೆದ್ರಾಗ ನಿಂತು ಬಿಟ್ಟಿದ್ದೀರಾ ಚಿಟ್ಟು? ಏನೇನು ಮಾತಾಡ್ತಾ ಇದೀಯಲ್ಲೋ, ಯಾರು ಸೋತಿದ್ದು ಯಾರು ಗೆದ್ದಿದ್ದು ಒಂದು ಅರ್ಥವಾಗ್ತಾ ಇಲ್ವಲ್ಲಪ್ಪ. ಅಮ್ಮ ಅವತ್ತು ನಾವು ಮನೆ ಬಿಟ್ಕೋಬೇಕಾರೆ ಏನಂತ ಹೇಳಿದ್ವು? ಇದೇ ಅಪ್ಪ ನಮ್ಗೋಸ್ಕರ ಪಶ್ಚಾತ್ತಾಪ ಪಡ್ಬೇಕು, ಕಣ್ಣೀರು ಸುರಿಸ್ಬೇಕು, ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಅಳ್ಬೇಕು, ಅದನ್ನ ನಾವು ನೋಡ್ಬೇಕು. ಆಮೇಲೇನೆ ಈ ಮನೆ ಒಳಗಡೆ ಬರ್ತೀವಿ ಅಂತ ಪ್ರತಿಜ್ಞೆ ಮಾಡಿರ್ಲಿಲ್ಲ. ಈಗ ನೋಡಿದ್ಯಾ ಅಪ್ಪ, ನಿನ್ ಮುಂದೆ ನನ್ನ ಮಕ್ಕಳು ನನ್ನ ಮಕ್ಕಳು ಅನ್ನೋದನ್ನ ಒಪ್ಕೊಂಬಿಟ್ರು. ಅಡ್ಜ ಅಪ್ಪನ ಮನಸ್ನ ಹಾಗೆ ಕರಗಿಸ್ಬಿಟ್ವು. ಹಾಗಾದ್ರೆ ಪುಟ್ಟು ಅನ್ಕೊಂಡಿದ್ದು ನಾಟಕ ಅಮ್ಮ, ಎಲ್ಲ ನಾಟಕ. ಮತ್ತೆ ಚೂರಿ ರಕ್ತ ಇದೆಲ್ಲ ಪುಟ್ಟು ಮುಗ್ಮೇಲೆ ಸೋಫಾ ಬಡ್ದು ಗಾಯ ಆಯ್ತು, ರಕ್ತ ಬಂತು, ಅದನ್ ಚೂರಿಗ್ ಸವರ್ ಬಿಟ್ಟೆ. ಪಾಪಿಸ್ಟ್ ಮುಂದೆ ಅವ ಎಂತ ದರಿದ್ದು ಹುಡುಕಾಟವ ನಿಮ್ದು. ನೋಡಿದ್ರ ಇನ್ಸ್ಪೆಕ್ಟ್ರೆ, ನಾನ್ ನಿಮ್ಗೆ ಹೇಳಿರ್ಲಿಲ್ವೇ ಇವು ಸ್ವಲ್ಪ ಲೂಸ್, ಇವ್ರ ಮಾತು ಕೇಳ್ಕೊಂಡು ನೀವು ಬಂದಿದ್ದೀರಲ್ಲ. ಇನ್ಸ್ಪೆಕ್ಟರ್, ನಾವು ನಮ್ಮ ಪ್ರತಿಜ್ಞೆಯಲ್ಲಿ ಗೆಲ್ಬೇಕು ಅನ್ನೋ ಆಸೆಯಿಂದ ಈ ನಾಟಕ ಆಡೋದು. ಪ್ಲೀಸ್ ಎಕ್ಸ್ಕ್ಯೂಸ್ ಸರ್, ಐಮ್ ಸಾರಿ. ಮಿಸ್ ಕಿಟೋ, ಇನ್ಮೇಲೆ ಪೊಲೀಸ್ನವ್ರ ಜೊತೆ ಹುಡುಗಾಟ ಆಡ್ಬೇಡ, ಜೈಲಿಗೆ ಹೋಗ್ಬೇಕಾದಿತ್ತು ಹುಷಾರ್. ಯಾವುದಕ್ಕೂ ಹುಟ್ಟು ಸಿಗೋವರೆಗೂ ನಿನ್ ಮೇಲಿರೋ ಅನುಮಾನ ಹೋಗಲ್ಲ. ಬಿ ಕೇರ್ಫುಲ್. ಓಕೆ ಸರ್. ಅಪ್ಪಾ ಹಾಗೆ ನನ್ನ ಜಾಣತನ, ನಿನ್ ಜಾಣತನಕ್ಕೆ ಎಷ್ಟು ಬೆಂಕಿ ಹಾಕ, ಮೊದಲು ಪುಟ್ಟು ಎಲ್ಲಿ ಅದನ್ನು ಬಗಳು. ನೋಡಿದ್ರ ಪತಿಗಳೇ ಅಲ್ಲ, ನಮ್ ಪುತ್ತು ಜೀವಂತವಾಗಿದ್ರು ಅವ್ರ ಅಪ್ಪನ ಕಣ್ಣಲ್ಲಿ ನೀರ್ ತರಿಸ್ಬೇಕು ಅಂತ ಇಬ್ರು ಸರಿ ಅಂತ ನಾಟಕ ಕಟ್ಟಿದ್ದಾರೆ. ಎಷ್ಟೇ ಆಗ್ಲಿ ನಿಮ್ಮ ಮಕ್ಕಳು ತಾನೆ, ನನಗೆ ಗೊತ್ತು ಸ್ವಾಮಿ ನಿಮ್ಮ ಮಕ್ಕಳು ಬುದ್ಧಿವಂತರು ಅಂತ. ಮದುವೆ ಆವಾಗ ಇಟ್ಕೊಳ್ಳೋಣ. ಅವ್ರು ಬುದ್ಧಿವಂತರು ಅಂತ ನೀವೇ ಮೆಚ್ಕೋಬೇಕು. ನಾನು ಏನ್ ಸ್ವಾಮಿ, ನಮ್ಮ ಮಕ್ಕಳೇ ಮೆಚ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಮಕ್ಕಳು ಬಹಳ ಬುದ್ಧಿವಂತರು ಅಂತ. ಮದುವೆ ಆವಾಗ ಇಟ್ಕೊಳ್ಳೋಣ. ಯಾಕ್ರಿ ಇಷ್ಟ ಅವಸರ ಪಡ್ತೀರಿ? ಪುಟ್ಟುನು ಬರ್ಲಿ ತಡೀರಿ. ಪುಟ್ಟು ಎಲ್ಲಿ ಹೋಗ್ತಾನೆ? ಬಂದ್ರೆ ಬರ್ತಾನೆ. ನಿಮ್ ಹಠದಲ್ಲಿ ನಿಮ್ ಮಕ್ಕಳು ಕೆತ್ತು ಬಿಟ್ಟಿದ್ದಾರೆ, ನಿಮ್ ಕಣ್ಣಲ್ಲಿ ನೀರು ತರಿಸ್ಬಿಟ್ಟಿದ್ದಾರೆ. ಓ ರೂಪ ದೀಪ, ನಿಮ್ ತಂದೆ ನೋಡಕ್ ಬಂದ್ಬಿಟ್ರ? ಇಲ್ಲ ಕಿತ್ತು ನೋಡೋದಕ್ಕೆ. ನೋಡಿದ್ರ ನೋಡಿದ್ರ, ಈ ನನ್ನ ಮಕ್ಕಳಿಗೆ ನಿಮ್ಮ ಮಕ್ಕಳನ್ನ ಬಿಟ್ಟಿರೋಕೆ ಆಗ್ತಾ ಇಲ್ಲ. ಮದುವೆ ಆಗಿಟ್ಕೊಳ್ಳೋಣ. ಸುಮ್ನಿರು ಡ್ಯಾಡಿ, ಕಿಟ್ಟು ಪುಟ್ಟಿಂದ ಕಾಗ್ದ ಬಂದಿದೆ. ಏನ್ ಬರ್ತೀಯಾರ್ ನೋಡಿ, ಪುಟ್ಟು ಕಾಗ್ದಾನೆ ಕೊಡಮ್ಮ. ಇಲ್ಲಿ ಇಲ್ಲಿ ಕೊಡ, ಇಲ್ಲಿ ನೀನ್ ಹೇಳಿ ಓದೋದು. ಇಲ್ಲಿ ಕೊಡ, ಇಲ್ಲಿ ನನ್ನ ಮನೆ ಅಡ್ರೆಸ್ ಒಂದ್ ಮೇಲೆ ನಾನು ಓದಬೇಕು. ಸರ್ ಲೆಟರ್ ಬಂದಿರೋದು ನನ್ನ ಹೆಸರಿಗೆ. ಕೇರಾ ಲಾಯರ್ ಲಕ್ಷ್ಮೀ ಪತ್ರ. ಓ ಲಾ ಪಾಯಿಂಟ್, ಲಾ ಪಾಯಿಂಟ್. ಏನ್ ಇನ್ಸ್ಪೆಕ್ಟರ್ ಇಷ್ಟು ದೂರ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದೀರಿ? ಇವತ್ತು ಮನೆ ಬಂದು ಮದುವೆ ವಿಷಯ ಮಾತಾಡೋಣ ಹೇಳಿದ್ದೆ, ಅದಕ್ಕೆ ಬಂದಿದ್ದಾನೆ. ಅರುಣ್ ಪುಟ್ಟು ಬಂದ ತಕ್ಷಣ ಮದುವೆ ಇಟ್ಕೊಂಡ್ಬಿಡೋಣ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನೀನೇನ್ ಹೇಳ್ತೀಯ? ನಾನೇನ್ ಹೇಳೋ, ಇವತ್ತು ಅವ್ರು ಹೇಳಬೇಕು, ನಾನ್ ಕೇಳ್ಬೇಕು. ಮಿಸ್ಟರ್ ಶ್ರೀಪಾದ್ರಾವ್, ಈ ವಾಚ್ ಯಾರು ಹೇಳ್ತೀರಾ? ಇದು ನಮ್ಮ ಪುಟ್ಟೂದೆ, ಮೂರು ವರ್ಷ ನಾನೇ ಪ್ರೆಸೆಂಟ್ ಮಾಡಿದ್ದೆ, ಹಿಂದ್ಗಡೆ ಅವನ ಹೆಸರು ಬೇರೆ ಇದೆ. ಈ ಕೋಟು ಯಾರ್ದು ಅಂತ ಹೇಳ್ತೀರಾ? ಇದು ತಮ್ಮ ಪುಟ್ಟುದೆ. ರಕ್ತದ ಕಲೆ ಇವೆಲ್ಲ ನಿಮ್ಗೆ ಎಲ್ಲಿ ಸಿಕ್ಕು? ಈ ಕೋಟು ಗಡಿಯಾರ ಎಲ್ಲ ನದಿ ತೀರದಲ್ಲಿ ಮುಖದ ಗುರುತೇ ಸಿಗದ ಹೆಣನ ಮೈ ಮೇಲಿತ್ತು. ಮಿಸ್ಟರ್ ಶ್ರೀಪಾದ್ರಾವ್, ನೀವು ಹೇಳಿದ ಹಾಗೆ ಈ ಗಡಿಯಾರ ಕೋಟು ಎಲ್ಲ ಪುಟ್ಟುದು ಅಂದ್ಮೇಲೆ ಪುಟ್ಟುನ್ ಕೊಂದೋನು ಕಿಟ್ಟೂರೆ. ಇನ್ಸ್ಪೆಕ್ಟರ್ ಹೇಳಿದ್ದಲ್ಲ ನಿಜ ಏನೋ? ಎಂತ ಕೆಲಸ ಮಾಡ್ಬಿಟ್ಟಿಯೋ ಕಿಟ್ಟು, ಏನೋ ಮಾಡೋದಕ್ಕೋಗಿ ಏನೇನೋ ಮಾಡ್ಬಿಟ್ಟಿಯಲ್ಲೋ. ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳಮ್ಮ. ಅಪ್ಪ ನನ್ ಮಾತು ನಂಬಿ, ನಾನ್ ನಮ್ ಪುಟ್ಟುನ್ ಕೊಲೆ ಮಾಡ್ತೀನಪ್ಪ. ಏನ್ ಹೇಳ್ತಿದ್ರ ನೀವು? ಮಿಸ್ಟರ್ ಕಿಟ್ಟು, ಈಗ ಸಿಕ್ಕಿರೋ ಆಧಾರದ ಮೇಲೆ ಆ ಹೆಣ ಪುಟ್ಟುದು ಅಂತ ರುಜುವಾತ ಇದೆ. ಇಷ್ಟು ದಿನ ನಿಮ್ ಮಗ ಆಡಿದ್ದೆಲ್ಲ ನಾಟಕ ಅಲ್ಲ, ನಿಜವಾಗ್ಲೂ ಆ ಪುಟ್ಟು ಕೊಂಡಾರೆ ಕಿಟ್ಟು. ಸತ್ಯವಾಗ್ಲೂ ಹೇಳ್ತಿದ್ದೀನಿ ಇನ್ಸ್ಪೆಕ್ಟರ್, ನಾನ್ ಪುಟ್ಟನ್ ಕೊಲೆ ಮಾಡಲಿಲ್ಲ. ಪ್ಲೀಸ್ ಬಿಲೀವ್ ಮೀ, ನಾನ್ ಖಂಡಿತ ಪುಟ್ಟನ್ ಕೊಲೆ ಮಾಡಲಿಲ್ಲ. ಅಪ್ಪ ನೀವ್ ಆದ್ರೆ ಹೇಳಿಯಪ್ಪ, ನಾನ್ ಖಂಡಿತ ಪುಟ್ಟನ್ ಕೊಲೆ ಮಾಡಲಿಲ್ಲ. ಮಿಸ್ಟರ್ ಕಿಟ್ಟು, ನೀ ಏನ್ ಹೇಳೋದಿದ್ರು ಪೊಲೀಸ್ ಸ್ಟೇಷನ್ ನಲ್ಲಿ ನಡಿ ನನ್ ಜೊತೆಗೆ. ಅರುಣ್ ಶ್ರೀಪಾದರಾಯರು ನಮ್ಗೆ ಬೀಗ್ರಾಗು,
ಕಿತ್ತು ನಮ್ಗೆ ಅಡಿಗಿನ ಹಾಕು. ಹಾಗೆಂತ ನನ್ ಡ್ಯೂಟಿ ನಾವು ಮಾಡದೆ ಹೋಗ್ಬೇಕೇನು? ನನ್ನ ಮಾತು ಸ್ವಲ್ಪ ಕೇಳು. ಮಿಸ್ಟರ್ ಲಕ್ಷ್ಮೀಪತಿರಾವ್, ಐ ಆಮ್ ಇನ್ಸ್ಪೆಕ್ಟರ್ ಅರುಣ್ ಹಿಯರ್. ಅಂಕಲ್ ಅಂಕಲ್, ಅವ್ರು ನಿಜವಾಗ್ಲೂ ಪುಟ್ಟನ ಕೊಲೆ ಮಾಡೋದಿಲ್ಲ, ನನ್ ಮಾತು ಸ್ವಲ್ಪ ಕೇಳಿ ಅಂಕಲ್ ಪ್ಲೀಸ್. ರೂಪಾ, ಈ ಸಂಬಂಧ ಇಲ್ಲ ಮನೇಲಿ. ಪಾರ್ಟಿಟು ಅರೆಸ್ಟ್ ಹಿಮ್. ಇನ್ಸ್ಪೆಕ್ಟರ್, ವಾರಂಟ್ ಇಲ್ದೆ ಹೀಗೆಲ್ಲ ಅರೆಸ್ಟ್ ಮಾಡ ಹಾಗಿಲ್ಲ ಅಂತ ನಿಮಗೆ ಗೊತ್ತಿಲ್ವೇನು? ವಾರಂಟ್ ಬೇಕಾ ವಕೀಲ್ರೆ? ತಗೊಳ್ಳಿ. ಪ್ಲೀಸ್, ಇನ್ನೆರಡು ದಿವಸ ಅವಕಾಶ ಕೊಡಿ ಪ್ಲೀಸ್. ನನ್ ಪುಟ್ಟು ಸತ್ತಿರಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಪುಟ್ಟು ಎಲ್ಲಿದ್ರು ಸರಿ, ಅವನ್ ಕರ್ಕೊಂಬಂದು ಮುಂದೆ ನಿಲ್ಸೇ ನಿಲ್ಲಿಸ್ತೀರಿ ಪ್ಲೀಸ್. ಇಂಪಾಸಿಬಲ್. ಎರಡು ದಿವಸ ಅಲ್ಲ, ಎರಡು ನಿಮಿಷ ಸಾಧ್ಯ ಇಲ್ಲ. 42 ಒಳ್ಳೆ ಸಮಯಕ್ಕೆ ಬಂದು ಸಹಾಯ ಮಾಡಿದ್ರಿ. ನಾನು ಯಾರು ನಿಮ್ಗೆ ಗೊತ್ತಾ? ಚೆನ್ನಾಗಿ ಗೊತ್ತು. ಅಂದ್ಹಾಗೆ ನೀನೇ ತಾನೇ ಡಿಟೆಕ್ಟಿವ್ ಕಿಟ್ಟು? ಕರೆಕ್ಟ್. ಪರವಾಗಿಲ್ಲ ಸರ್, ಎಷ್ಟು ಬೇಗ ನಾನು ಎಷ್ಟು ಫೇಮಸ್ ಆಗ್ಬಿಟ್ಟಿದ್ದೀನಿ ನೋಡಿದ್ರ? ಅರೆ, ಚೆನ್ನಾಗಿ ಮರ್ತೆ ಬಿಟ್ಟಿದ್ದೆ. ನನ್ನ ತಮ್ಮ ಒಂದು ಲೆಟರ್ ಬರ್ತಿದ್ದಾನೆ, ಅದೇನು ಅಂತ ಓದ್ಲೇ ಇಲ್ವಲ್ಲ. ಬಟ್ಟಿ ಮಕ್ಕಳು ಆ ಗೂಂಡಾಗಳೆಲ್ಲ ಸೇರ್ಕೊಂಡು ಸ್ಮಗಲ್ ಮಾಡ್ತಿದಾರಂತೆ. ನಿಮ್ನಲ್ಲ ಸರ್, ನನ್ನ ಬ್ರದರ್ ಪುಟ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಆ ಕಳ್ಕೊರ್ ಮರಲ ಸೇರ್ಕೊಂಡು ನಾಗಸುರಂಗ ಅಂತ ಮಾಡ್ಕೊಂಡಿದಾರಂತೆ. ಇರ್ಲಿ ಇರ್ಲಿ. ಹೇ ಡ್ರೈವರ್, ನಿಧಾನಕ್ಕೆ ಹೋಗಪ್ಪ, ನನಗೇನು ಅವಸರ ಇಲ್ಲ. ನೋಡು, ಆ ಕಮ್ದ ಹತ್ರ ನಿಲ್ಲಿಸ್ಬಿಡು, ನಾ ಇಳಿದು ಹೊರಟೋಗ್ತೀನಿ. ಹೋಗುವಂತೆ. ನಾವು ಕಳ್ಸ್ಕೊಡೋಕೆ ನೀನ್ ಕರ್ಕೊಂಡು ಹೋಗ್ತಿರೋದು? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಸರ್? ಅವರಿಬ್ಬರು ಮಕ್ಳು, ಒಬ್ಬನ ಕಣ್ಮರಿಯಾಗಿ ಹೋದ, ಇನ್ನೊಬ್ಬನ ಊರೇ ಬಿಟ್ಬಿಟ್ಟು ಹೊರಟೋದ. ಅಳಬೇಡ್ವೆ, ಮಕ್ಕಳಿಗೋಸ್ಕರ ಕಾಸಕ್ಕಾಸೇ ಆಸ್ತಿ ಮಾಡಿದೆ, ಆದ್ರೆ ಅದಕ್ಕೆ ವಾರಸ್ದಾರೇ ಇಲ್ದಾಗ ಆಗೋಯ್ತು. ಹಾಗನ್ಬೇಡಿ ಭಾವ, ನಾನಿದ್ದೀನಿ. ನಿಮ್ ಮಾಮ ಇದ್ದ, ನಿಮ್ ಆಸ್ತಿ ಹಾಳಾಗೋಗಕ್ ಬಿಡ್ತೀನಾ? ಖಂಡಿತ ಬಿಡಲ್ಲ. ಅಕ್ಕ ಭಾವ, ನನ್ ತಪ್ಪನ್ನೆಲ್ಲ ಕ್ಷಮಿಸ್ಬಿಡಿ. ನಾನು ಮೊದಲು ನಂಜುಂಡ ಅಲ್ಲ, ತುಂಬಾ ಬದಲಾಯಿಸ್ಬಿಟ್ಟಿದ್ದೀನಿ. ಇಲ್ಲಿ ನಡೆದ ವಿಷಯ ಎಲ್ಲ ಕೇಳಿದೆ, ಬಹಳ ಸಂಕಟವಾಯ್ತು ಮನಸ್ಸಿಗೆ. ನಿಮಗ್ ಸಮಾಧಾನ ಹೇಳ್ಬೇಕು ಅಂತಾನೆ ಬಂದೆ. ಭಾವ, ಸತ್ಯವಾಗಿಯೂ ಹೇಳ್ತಾ ಇದ್ದೀನಿ, ಇನ್ಮೇಲೆ ನಿಮ್ ಕಷ್ಟವೇ ನನ್ ಕಷ್ಟ. ನೀವಿಲ್ಲಿಂದ ನನಗೆ ಕತ್ತ ಹಿಡಿದು ದಬ್ಬದ್ರು ನಾನು ಖಂಡಿತ ಹೋಗಲ್ಲ, ಖಂಡಿತ ಹೋಗಲ್ಲ. ಆ ಪುಟ್ಟು ಎಲ್ಲಿದಾದಂತ ಹುಡುಕೋವರೆಗೂ ನಾನು ನಿದ್ದೆ ಕೂಡ ಮಾಡಲ್ಲ, ನಿದ್ದೆ ಕೂಡ ಮಾಡಲ್ಲ. ಪುಟ್ಟು, ಅವನೇನ್ ಬದುಕಿದಾನೋ ಇಲ್ಲ, ಇನ್ಸ್ಪೆಕ್ಟರ್ ಹೇಳ್ದಾಗೆ ಸತ್ತೇ ಹೋಗಿದ್ದಾನೋ. ಹತ್ತಿರ ಹತ್ತಿರ ಬಾ,
ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ ಹತ್ತಿರ ಬಾ ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ ಪಾಂಡು ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ ಇನ್ನು ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ ನೀನೇನೋ ಪುಟ್ಟು ಅಣ್ಣ ಪುಟ್ಟು ಎಲ್ಲಿ ಮೊಯ್ದೀನ್ ಪುಟ್ಟು ಎಲ್ಲಿ ಹೇಳು ರಾಮ ಪುಟ್ಟು ಎಲ್ಲಿದ್ದಾರೆ ಪುಟ್ಟು ಎಲ್ಲಿದ್ದಾನೆ ಬಾಸ್ ನಾವೇ ಹೇಳ್ಬಿಡಿ ಪುಟ್ಟು ಎಲ್ಲಿ ಅಂತ ಇದ ಯಮಲೋಕದಲ್ಲಿದ್ದಾನೆ ಅಂತ ಹೇಳ್ಬಿಡು ಪಾಪಿ
ನದಿ ದಂಡೆ ಜ್ಞಾನ ಬಿದ್ದಿದ್ದಪ್ಪ, ನಾನೇ ಹೊತ್ಕೊಂಡು ಬಂದೆ. ನದಿ ದಂಡೆಯಲ್ಲಿ ನಾನ್ ಬಿದ್ದಿದ್ಲ ಅಮ್ಮ. ನದಿ ದಂಡೆ ನಾನ್ ನದಿ ದಂಡೆಯಲ್ಲಿ ಬಿದ್ದಿದ್ಲ. ಸರಿಯಾಗಿದೆ, ಕಲ್ ಕಟ್ ಮುಳುಗ್ಸ ಜಪ್ಪ ಆಂದ್ರಣ ಬೇಣ ಮೇಲಕ್ ಬರಬಾರ್ದು. ಅದನ್ಯಾಕ್ ತಗೊಂಡೆ? ಏನ್ ಮಾಡ್ತೀಯ? ಜಗಳ ಆಡ್ತಾ ಇರಿ, ನಾನು ಇಲ್ಲಿಂದ ಪರಾರಿ ಆಗ್ತೀನಿ. ಹೇಗಲ್ಲಿದ್ದೆ ಅಂತ ಈ ಗೊತ್ತಾಯ್ತು.
ನಾನು ಹೇಗಲ್ಲಿದ್ದೆ ಅಂತ ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಉಳಿಸಿದ್ರಿ ನೀವು ಮಾಡಿರೋ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ ನನ್ನ ಉಪಕಾರ ಅಲ್ಲಪ್ಪ ನಿನ್ನ ಹೆತ್ತವ್ರ ಪುಣ್ಯ ಚೆನ್ನಾಗಿತ್ತು ನೀನು ಉಳ್ಕೊಂಡ್ಬಿಟ್ಟೆ ದಾದಾ ಇವತ್ತೆಷ್ಟು ತಾರೀಕು ತಾರೀಕು ಎಷ್ಟೇ ಇವತ್ತು ಇಪ್ಪತ್ನಾಲ್ಕು ಇನ್ನು ನಾಲ್ಕೇ ದಿವಸ ಇದೆ ಇಪ್ಪತ್ತೆಂಟನೇ ತಾರೀಕಿಗೆ ದಾದಾ ನಾನು ಮಾಡ್ಬೇಕಾಗಿರೋ ಕೆಲಸ ಅರ್ಜೆಂಟ್ ಆಗಿದೆ ನನ್ನ ಬಟ್ಟೆಯಲ್ಲಿ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಮೇಲ್ಕಂಡ ಫೋಟೋದಲ್ಲಿರುವ ನನ್ನ ಮಗ ಪುಟ್ಟು ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದಾನೆ ಎತ್ತರ 4 ಅಡಿ 9 ಇಂಚು ಬಣ್ಣ ಎಣ್ಣೆಗೆಂಪು ಸ್ವಲ್ಪ ಸೊಟ್ಟ ಮೂಗು ಹುಡುಕಿಕೊಟ್ಟವರಿಗೆ 10,000 ರೂಪಾಯಿ ನಗದು ಬಹುಮಾನ ವಿಳಾಸ ಶ್ರೀಪಾದರ ಮಾಲೀಕರು ಸುಂದರಿ ಅಮ್ಮಿಸ್ ಜಯನಗರ ಬೆಂಗಳೂರು ಲಕ್ಷ್ಮಿ ಲಕ್ಷ್ಮಿ ಏನು ಅಂದ್ರೆ ನೋಡ್ತೀನಿ ಫೋಟೋ ಯಾರು ಹಾಕ್ಸಿರೋದು ನಾನೇ ಭಾವ ಪೊಲೀಸ್ನವರು ಕಿಟ್ಟನ್ ಹುಡುಕ್ತಿದ್ದಾರೆ ಅವರಿಂದ ತಪ್ಪಿಸ್ಕೊಳಕ್ ಪಾಪ ಅವನ ಎಷ್ಟು ಕಷ್ಟ ಪಡ್ತೀಯಾನೋ ಏನು ನಾವೀಗ ಪುಟ್ಟನ್ ಕಂಡಿಡಿದು ಬಿಟ್ರೆ ಕಿಟ್ಟು ನೆಮ್ಮದಿಯಾಗಿ ಮನೆಗೆ ಬರಬಹುದು ಅಂತ ನಾನೇ ಪೇಪರ್ನಲ್ಲಿ ಹಾಕಿಸ್ದೆ ಭಾವ ನಾನು ಮಾಡಿದ ಕೆಲಸ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಇಲ್ಲ ಕಣ ನಿನ್ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿರೋದು ಅಂದ್ರೆ ಇದು ಒಂದೇ ಕಣ ನೋಡು ನಾಳೆ ನೀನು ವಾಪಸ್ ಕರ್ಕೊಂಡು ಹೋಗ್ತೀನಿ ಮಲ್ಪೆ ಎತ್ತರ 4 ಅಡಿ 9 ಇಂಚು ಬಣ್ಣ ಎಣ್ಣೆಗೆಂಪು ಸ್ವಲ್ಪ ಸೊಟ್ಟ ಮೂಗು ಹುಡುಕಿ ಕೊಟ್ಟವರಿಗೆ 10,000 ರೂಪಾಯಿ ನಗದು ಬಹುಮಾನ 10,000 ಅಯ್ಯೋ ನಮ್ ಜೀವಮಾನದಲ್ಲೇ ಕಷ್ಟಪಟ್ಟು ಸಂಪಾದನೆ ಮಾಡಿ ಹಣನು ಅಯ್ಯೋ ಎಲ್ಲಿದಾನೋ ಏನು ಮಾಡ್ಯಾರೆ ಇಲ್ಲಿ ಯಾವ್ದಾದ್ರು ಹೋಟೆಲ್ ಉಂಟಾ ಊಟ ಮಾಡುವುದಕ್ಕೆ ಈ ಫೋಟೋ ನೋಡಿದ್ರೆ ಅವ್ನ್ ನೋಡ್ದಾಗೆ ಇಲ್ಲ ಹೌದು ಕಣ ಜುಟ್ಟು ಕಾಪು ಸರಿ ಮಾಡ್ಬಿಟ್ರೆ ಅವನೇ ಕಣ ಇವನು ಆಗ್ಲೇ ಏನ್ ಕೇಳಿದೆ ಊಟ ಮಾಡುವುದಕ್ಕೆ ಹೋಟೆಲ್ ಉಂಟಾ ಅಂತೆ ಹೋಟೆಲ್ ಏನು ನೀ ಇಳ್ಕೊಳ್ಳಕ್ಕೂ ಜಾಗ ಕೊಡ್ತೀವಿ ಎಲ್ಲಿಗೆ ಎಲ್ಲಿಗೆ ನನ್ ಮಗ ಕುಟ್ಟಿ ಕೇಳ್ದೆ ಕೇಳ್ದೆ ಎಲ್ಲಿ ಹೊಟ್ಟೋದ್ನೋ ಏನು ಅನ್ನ ನೀರು ಇಲ್ದೆ ಎಲ್ಲಲ್ಲಿ ತಿದ್ದಾರೋ ಏನು ನಾನು ಏನು ಪಾಪ ಮಾಡ್ದೆ ಅಂತ ನನಗೆ ಸೆಕೆ ಕೊಟ್ಟಿದ್ದೆಯಪ್ಪ ಅತ್ತೆ ಇಲ್ಲಿ ಕುಟ್ಟಿ ಫೋಟೋ ಬಂದಿದ್ದೀನಿ ಇವನು ನಮ್ಮ ಪುಟ್ಟಿನ ತಲೆಯಲ್ಲಿ ಜುಟ್ಟೇ ಇಲ್ಲ ಮೀಸೆ ಬೇರೆ ಸಣ್ಣದಾಗೋಗಿದೆ ಏನಮ್ಮ ಇದೆಲ್ಲ ಇವನ್ನ ಹಿಡ್ಕೊಂಬಂದು ಕೊಟ್ರೆ 10,000 ರೂಪಾಯಿ ಕೊಡ್ತೀವಿ ಅಂತ ಹಾಕ್ಸಿದಾರಂತತ್ತೆ ಯಾರಮ್ಮ ಹಾಕ್ಸಿದಾರು ಯಾರು ಬೆಂಗಳೂರಿನವರು ಕಾಸ್ ನಾಶಾಗಿ ಯಾರೋ ಪಾಪಗಳು ನಮ್ ತುಟ್ಟಿನ ಹೊಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ಅವನು ಪರ್ತನೆ ಇಲ್ಲ ನೋಡಿ ಅಮ್ಮ ನೋಡಿ ನಾವು ಬೆಂಗಳೂರಿಗೆ ಹೋಗೋಣ ಈಗಲೇ ನೋಡಿ Thank you.
ಅಳ್ತಾ ಇದೀಯಾ? ನಾನು ಅಳ್ತಾ ಇಲ್ಲ ರೀ, ನಾನು ಹೊಟ್ಟೆ ಅಳ್ತಾ ಇದೆ. ಮದ್ದು ನಾನು ಒಳ್ಳೆ ಕೊಡಿಸ್ತೀನಿ, ಸುಮ್ಮನೆ ಅಷ್ಟನಕ ಅಲ್ಲಿ ತನಕ ಏನು ಮಾಡುವುದು ಅಮ್ಮೆ? ಯಾಕೇನಾಯ್ತ? ಏನು ರೇ, ಏನು ರೇ, ಸ್ವಲ್ಪ ನೀರು ಕುಡಿದು ಬರ್ತೀನಿ. ಹ್ಮ್ ಹ್ಮ್ ಬೇಗ ಬಾ. ನೀರ್ ಕುಡಿಯೋಕೋದ್ನ, ಬೀರ್ ಕುಡಿಯೋಕೋದ್ನ? ಅರೆ ಇಲ್ಲ, ನನ್ನ ಯಾರಮ್ಮ ಅಂತೀಯ? ನೀ ಚಕ್ರಪ್ಪ ಬದಲಾಯಿಸ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡಿದ್ಯಾ?
ನೋಡಿ ಕುಟ್ಟಿ ಮನೆಗೆ ಕುಟ್ಟಿ ಇನ್ನೊಂದ ಸಾರಿ ಕುಟ್ಟಿ ಗೆಟ್ಟಿದ್ರೆ ಹಾಕೊಂಡು ಕುಟ್ಟಿ ಬಿಡ್ತೀನಿ ನೋಡು ಯಾರಲ್ಲ ಹೇಳೋದು ಕಿನ್ ಕುಟ್ಟಿ ಪುಟ್ಟು ಕುಟ್ಟಿ ಕುಟ್ಟಿ ನೋಡ್ರಯ್ಯ ನೋಡ್ರಪ್ಪ ಮನೇಲಿ ಜಗಳ ಗಂಗ ಬಂದ್ಬಿಟ್ಟು ಇಲ್ಬೇ ನನ್ ಕುಟ್ಟಿನೇ ಅಲ್ಲ ಅಂತ ಕರ್ಕೊಂಡು ಕರ್ಕೊಂಡು ಇದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೇನೆ ಎಂಥ ಕೈಯ ನಿಮ್ದು ಕಪಡ ಕಪಡ ನನ್ನ ಕಮಲಿ ಕೈ ಇಷ್ಟು ಗಟ್ಟಿಯಾಗಿಲ್ಲ ಕಮಲಿ ಅವಳು ನನ್ನ ಹುಡುಗಿ ನಮ್ಮ ಅತ್ತೆ ಮಗಳು ನನ್ನ ಹುಡುಗಾಟ ಅಮ್ಮ ಅಮ್ಮ ಅಯ್ಯೋ ಅಯ್ಯೋ ಏ ಗಂಡು ಹುಡುಗಿರ ಯಾವ ಮಹಾರಾಜಂದೆ ಯಾರ ಮನೆ ನಿಮ್ದೆ ಎಂತದ್ದು ನೀನು ಹೇಳೋದು ನಮ್ಮ ಮನೆ ಮಲ್ಪಿನಲ್ಲಿ ಉಂಟು ಇಲ್ಲಿಗೆ ಬರಲು ಹೇಗೆ ಸಾಧ್ಯ ಪುಟ್ಟು ಯೋ ಪುಟ್ಟು ಯಾವಾಗ ಬಂದ್ಯೋ ನಾನೆಲ್ಲಿ ಬಂದಿದ್ದು ಈ ಬಜಾರ್ ಇಲ್ಲಿ ನನ್ನ ಎಳ್ಕೊಂಡು ಬಂದಿದ್ದು ಇಷ್ಟು ದಿವಸ ಎಲ್ಲಿದ್ಯೋ ಆಗಲೇ ಹೇಳಿದ್ದಲ್ಲ ಮಾರಾಯ ನಮ್ಮದು ಮಲ್ಪೆ ಅಂತ ಎಲ್ಲಾದ್ರೂ ಇರೋ ಮನೆ ಬಂದ್ ಸೇರಿದ್ಯಲ್ಲ ಲಕ್ಷ್ಮೀ 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 ಲೇ ಲಕ್ಷ್ಮಿ ಬೇಗನೆ ಬಾರೆ ಲೇ ಲಕ್ಷ್ಮಿ ಬೇಗನೆ ಬಾರೆ ಅತ್ತೆ ದೊಡ್ಡವರನ್ನೆಲ್ಲ ಲೇಗಿ ಅಂತಾರೇನು ಎಂತದ್ದು ಮಾರಾಯ ನಾನ್ ನಿಮಗೆ ಸಹಾಯ ಮಾಡಕ್ ಹೋದ್ರೆ ನನ್ನ ಕತ್ತೆ ಅಂತೀರಾ ನೀವು ಎಂಬೆ ಪುಟ್ಟು ಏನಾಗಿದ್ಯೋ ನಿನಗೆ ನಾನು ಪುಟ್ಟು ಅಲ್ಲ ಪುಟ್ಟಿ ಪುಟ್ಟಿ ನೀನ್ ಮಾತಾಡ್ತಿರೋದೆಲ್ಲ ನೋಡಿದ್ರೆ ನಗಬೇಕು ಅಳಬೇಕು ಗೊತ್ತಾಗೋದಿಲ್ವೇ ಪುಟ್ಟು ಇಷ್ಟು ದಿವಸ ನಮ್ಮನೆಲ್ಲ ಬಿಟ್ಬಿಟ್ಟು ಎಲ್ಲಿ ಹೋಗ್ಬಿಟ್ಟಿದ್ಯಪ್ಪ ಇದೆಂತದಿದು ದೊಡ್ಡವರು ಅಂತಿಲ್ಲ ಸಣ್ಣವರು ಅಂತಿಲ್ಲ ಯಾರು ನೋಡಿದ್ರು ಅಪ್ಪುವುದೇನಾ ದೂರ ನಿಂತು ಮಾತಾಡುವುದಕ್ಕೆ ಬರುವುದಿಲ್ಲ ಯಾಕೋ ಏನಾಯ್ತು ನಿಮ್ಗೆ ಪುಟ್ಟು ನಾನು ಪುಟ್ಟು ಅಲ್ಲ ಪುಟ್ಟಿ 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 ಸಸಮ್ ಸೇನು ಪುಟ್ಟಿ ಅಂತ ಪುಟ್ಟಿ ಇಷ್ಟು ದಿವಸ ಮಾಡಿದ್ದೆಲ್ಲ ಸಾಲದು ಅಂತ ಇನ್ನು ನಾಟಕ ಆಡ್ತಾ ಇದೀಯ ನಾನೆಲ್ಲಿ ನಾಟಕ ಆಡುತ್ತಿರುವೆ ನಾಟಕ ಆಡುತ್ತಿರುವುದು ನೀವು ಒಳ್ಳೆ ಗ್ರಾಚಾರಕ್ಕೆ ಬಂತಲ್ಲ ಅಮ್ಮಿ ಬಂದಿದ್ದಾನೆ ಆಗ್ಲೇ ಬೈಯೋದಕ್ಕೆ ಶುರು ಮಾಡ್ಬಿಟ್ರ ನೀವು ಇದಲ್ಲ ಮಾತು ಅಷ್ಟು ಹೊತ್ತಿನಿಂದ ಇವನು ನನ್ನನ್ನು ಕತ್ತೆ 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 ಅನ್ನುತ್ತಿದ್ದಾನೆ ಲೇ ಬಜರಿಗಳ ಯಾರಿವ ಬಾದಾಮಿ ತಲೆ ಅವನು ಅಯ್ಯೋ ದೇವ್ರೆ ನನ್ನ ಮಗನ ಬುದ್ಧಿಗೆ ಏನಾಯ್ತು ಯಾರೇನ್ ಮಾಡಿದ್ರಪ್ಪ ಇವನಿಗೆ ನೀನ್ ಸುಮ್ಮನೆ ಇವನ್ ಬುದ್ಧಿ ನಾನ್ ನೆಟ್ಟಿಗೆ ಮಾಡ್ತೀನಿ ಹುಟ್ಟು ಎಲ್ಲಿದ್ದ ಅವನು ರೈಲ್ವೆ ಟ್ರ್ಯಾಕ್ ಮೇಲೆ ಓಡ್ತಾ ಇದ್ರು ಕರ್ಕೊಂಡು ಬಂದ್ವಿ ಹೌದೇನು ಪುಟ್ಟು ಎಂತದ್ದು ಮಾರಾಯ ನಾನು ಪುಟ್ಟು ಅಲ್ಲ ಕುಟ್ಟಿ 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 ಒಳ್ಳೆಯವಳು ಸಿಕ್ಕಿದ್ಲಲ್ಲಪ್ಪ ನನಗೆ ನನ್ನೊಳ್ಳೆ ಕುಟ್ಟಿ ಕುಟ್ಟಿ ಅಂತ ಕುಟುಕ್ತಾ ಇದ್ದಾಳಲ್ಲ ಲೇ ನಾನು ಕುಟ್ಟಿ ಅಲ್ಲ ಕಣೆ ಪುಟ್ಟು 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 ಅಂತ ಪುಟ್ಟು ಹುಣಸೆ ಹಣ್ಣಿನ ಚೆಟ್ಟು ಏನೇ 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 ಅದು ಏನೇ ಅಲ್ಲ ಕಮಲಿ ಕಮಲಿ ನೀನು ಮಂಡೋದರಿ ನೀನು ಮಂಡೋದರ ಏ ನನ್ನ ಬೆಂಗಳೂರಿಂದ ಒಳ್ಳೆ ದನ ಹೇಳ್ಕೊಂಡಂಗೆ ಹೇಳ್ಕೊಂಡ್ ಬಂದಿಲ್ಲ ಯಾಕೆ ಹೇಳ್ಕೊಂಡ್ ಬಂದಿದ್ದು ಯಾಕೆಂದ್ರೆ ಮದುವೆ ಮಾಡ್ಕೊಳಕ್ಕೆ ನಾನು ನಿನ್ನ ಮದುವೆ ಮಾಡ್ಕೋತೀನ ಲೇ ಹಂಗಲೇ ಹಂಗೆ ಏ ಇನ್ಯಾರು ಮದುವೆ ಮಾಡ್ಕೋತೀಯ ನಾನು ಮದುವೆ ಮಾಡ್ಕೊಳ್ಳೋದು ನನ್ನ ದೀಪನ ಎಂತಂದಿ ಬೇರೆ ರಾಕ್ಷಸನ್ ಕಟ್ಕೊಂಡು ಈ ವೇಷ ಹಾಕಿದೀಯಾ ಸುಂಡು ಮಾಡಿ ಕಳ ಮುರಿದು ಕೈ ಕೊಟ್ಟು ಮೀನು ಸಾರು ಹೊಡೆದಂಗ ಅವಳು ಮೀನು ಸಾರು ಮಾಡ್ತೀನಿ ಅಂತ ಅವಳು ಕತ್ತರಿ ಅಂತ ನನ್ನ ಕರ್ತಾ ಇದೆಯಲ್ಲೇ ನಾನು
ದಾನ ಅಂತಂದು ಕುಟಿ ದಾನಕ್ಕೆ ಇಂಚ ಮರ್ಲ ಮರ್ಲ ಪಾತ್ರವೇ ಲೇ 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 ನಿನಗೆ ಏನಾಯ್ತೆ ಪಾತ್ರವೇ ಗೀತ್ರವೇ ಅನ್ಕೊಂಡು ನನ್ನ ಒಳ್ಳೆ ತಾಪತ್ರಯ ಮಾಡ್ತಾ ಇದೀಯಲ್ಲ ತುತ್ತೆ ಜುಳೆ ಕುಟಿ ಹಾ ನಿಂಗೆ ಯಾವುದೇ ನೆನಪೇ ಇಲ್ವಾ ಅಯ್ಯೋ ಇನ್ಯಾವುದೋ ಒಂದಿದಲ್ಲಪ್ಪ ಅದು ಯಾವುದೇ ಯಾವುದೇ ಮಾತಂದ ಹೇಳುವೆ ಹತ್ತಿರ ಹತ್ತಿರ ಬಾ ಮುತ್ತಂದ ಸಂದಿರುವೆ ಮೆತ್ತಗೆ ಮೆತ್ತಗೆ ಬಾ ಅಯ್ಯೋ 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 ದೇವ್ರೇ ಇವಳ ಹತ್ತಿರೇ ಮಾತಾಡ್ದಾಗಿರುತ್ತೆ ಮಾತಾಡಿದ್ರೆ ಹತ್ತಿರ ಇರುತ್ತೆ ಒಂದು ಗೊತ್ತಾಗ್ತಾ ಇಲ್ಲವಲ್ಲಪ್ಪ ಒಳ್ಳೆ ಹುಚ್ಚಿ ಹತ್ರ ಬಂದು ಸಿಗಾಕೊಂಡ್ಬಿಟ್ಟೆ ಲೋ ಲೋ ಕುಟ್ಟಿ ಎಲ್ಲಿದೆಯೋ ಎಲ್ಲಿದೆಯೋ ಅಮ್ಮೇ ಅಮ್ಮೇ ಆಸಿಪಾದ್ರೆ ತುಟ್ಟು ಸಿಕ್ಬಿಟ್ಟಂತಲ್ಲ ನನ್ ಕೇಸ್ ಡಿಸ್ಮಿಸ್ ಮದುವೆ ಆವಾಗ ಇಟ್ಕೊಳ್ಳೋಣ ಇನ್ನೆಲ್ಲಿ ಇಟ್ಕೊಳ್ಳೋದು ರೈರೆ ಈಗ ತರ್ಲೆ ಅನ್ಸಕ್ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾನೆ ಮೊದಲು ಹಾಗೆ ಮಾತಾಡ್ತಿದ್ದ ಆದ್ರೂ ಸುಧಾರಿಸ್ಕೋಬಹುದು ಮದುವೆ ಆವಾಗ ಇಟ್ಕೊಳ್ಳೋಣ ಮೊದಲು ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ದ ಈಗ ನಿಮ್ಮಾಗ ಜಾಸ್ತಿ ಹುಚ್ಚುಚ್ಚಾಗಿ ಆಡೋಕ್ ಶುರು ಮಾಡಿದ ಅಂದ ಮೇಲೆ ಯೋಚನೆ ಮಾಡಬೇಕಾದ್ದೆ ಮಾತಾಡಿದ್ರೆ ಸರಿ ನಾನು ಪುಟ್ಟು ಅಲ್ಲ ಕುಟ್ಟಿ ಕುಟ್ಟಿ ಅಂತಾನೆ ನಮ್ಮನ್ನು ನೋಡಿದ್ರೆ ಸಾಕು ನೀವು ನನ್ನ ಅಪ್ಪ ಅಮ್ಮನೇ ಅಲ್ಲ ಅಂತಾನೆ ಅಪ್ಪ ಅಮ್ಮನೇ ಅಲ್ಲ ಅಂತಾನೆ ಅಂದ ಮೇಲೆ ಸೀರಿಯಸ್ ಕೇಸ್ ಹೌದು ನನಗೆ ಹುಚ್ಚು ಹಿಡಿದುಂಟು ನೀನೇನ ಮಾಡ್ತೀನಿ ಮುಸಂಡಿ ಮಗನೇ ನಿನ್ನ ಆಟ ಇಲ್ಲ ನನ್ನ ಹತ್ರ ನಡೆಯಲ್ಲ ನನ್ನ ವಿಷಯ ಏನಾದ್ರೂ ಭಾವನ ಹತ್ರ ಬಾಯಿ ಬಿಟ್ಟೆ ನೀನ್ ಕುತ್ತಿಗೆ ಅಯ್ಯೋ ನಾನು ಪುಟ್ಟು ಅಲ್ಲ ಪುಟ್ಟಿ ಪುಟ್ಟಿ ಇವ ನೋಡಿದ್ರೆ ಕತ್ತಿ ಕಿವಿಚಿ ಬಿಡ್ತೀನಿ ಅಂತಾನೆ ಭಾವ ಅಂತಾನೆ ಸಾಯ್ದು ಬೇಡ ಅಂತಾನೆ ಏನಾಯ್ತೇನೋ ಯಾರು ಗೊತ್ತು ಆ ದೇವ್ರಿಗ್ ಗೊತ್ತು ಈ ಪುಟ್ಟಗೆ ಲೋಸ್ಕ್ರೂ ಲೂಸ್ ಆಗಿದೆ ಅಂತ ಕಾಣಿಸುತ್ತೆ ಎಂತಲ್ಲೂ ಬಾರಯ್ಯ ನನಗೆ ಲೂಸ್ ಇಲ್ಲ ನೀ ಲೂಸು ಇವ ಲೂಸು ಇವ ಲೂಸು ನಾನು ನಿಮ್ಮ ಮಾವ ಮಾವನೂ ಇಲ್ಲ ಅಪ್ಪನೂ ಇಲ್ಲ ಹೋಗ ಬಾರಯ್ಯ ಅಮ್ಮೇ ಅಮ್ಮೇ ನೋಡಿದ್ರ ಸ್ವಾಮಿ ಬಂದಾಗ್ಲಿಂದಲೂ ಹೀಗೇನೆ ಕುಟ್ಟಿ 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 ಅಂತ ಒಂದೇ ಸಮನೆ ಅಳ್ತಾ ಇದ್ದಾನೆ ಕುಟ್ಟಿ ಕುಟ್ಟಿ ಇರ್ಲಿ ಜೊತೆಗೆ ಅಮ್ಮೆ ಅಮ್ಮೆ ಅಂತ ಬೇರೆ ಅಳ್ತಾ ಇದ್ದಾನಲ್ಲ ಇವನು ಚಿಕ್ಕ ವಯಸ್ಸಿನಲ್ಲಿ ಏನಾದ್ರೂ ಎಮ್ಮೆ ಹಾಲು ಕುಡಿದಿದ್ದ ನೋ 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 ನನಗೆ ಮಾತ್ರ ಈ ಸಂಬಂಧ ಸಮಾಧಾನ ಇಲ್ಲ ಇವನ್ ನೋಡಿದ್ರೆ ನಾನು ಪುಟ್ಟು ಅಲ್ಲ ಕುಟ್ಟಿ ಕುಟ್ಟಿ ಅಂತಿದ್ದಾನೆ ಆ ಕಿಟ್ಟು ನೋಡಿದ್ರೆ ಅಡ್ರೆಸ್ ಇಲ್ಲ ಊರಿನ ಜನವೆಲ್ಲ ಆ ಕಿಟ್ಟುನ ಕೊಲೆಗಾರ ಕೊಲೆಗಾರ ಅಂತಿದ್ದಾರೆ ಇನ್ನು ಆ ಸಂಸಾರದಲ್ಲಿ ಏನು ಫಜೀತಿ ಕಾದಿದೆಯೋ ಯಾರಿಗೆ ಗೊತ್ತು ಅಂತ ಮನೆಗೆ ನಿಮ್ಮನ್ನ ಸೊಸೆಯಿಂದ ಕಳಿಸಿದ್ರೆ ನೀವು ಸುಖವಾಗಿ ಬಾಳೋಕಾಗತ್ತೆ ನಾ ನೆಮ್ಮದಿಯಿಂದ ಇರೋಕಾಗತ್ತೆ ಕಷ್ಟ ಸುಖ ಎಲ್ರಿಗೆ ಬರ್ತೀರಿ ಇದು ಕಷ್ಟ ಸುಖದ ಪ್ರಶ್ನೆ ಅಲ್ಲ ಲಾಯರ್ ಲಕ್ಷ್ಮೀಪುತ್ರ ಪ್ರಶ್ನೆ ಪ್ರಶ್ನೆ ಅಪ್ಪ ಶಟ ಇದೇ ಲಾಸ್ಟ್ ಅಂಡ್ ಫಸ್ಟ್ ಇನ್ನೊಂದ್ಸಾರಿ ಏನಾದ್ರು ಈ ಮನೆಯೊಳಗೆ ಆ ಮುಟ್ಟಾಣ ಹೆಸರಿತ್ತಿದ್ರು ನಿಮ್ಮ ಮೇಲೇನೆ ಇಂಡಿಯನ್ ಫಿಲ್ ಕೊಡು ಆ ಸೆಕ್ಷನ್ ಹುಡುಕ್ತೀನಿ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡ್ತೀನಿ ಅಲ್ಲಿವರೆಗೆ ಅವಕಾಶ ಕೊಡಬೇಡಿ ಹೋಗಿ ನೆಮ್ಮದಿಯಾಗಿ ಮಲಿಕೊಳ್ಳಿ ನಾನು ಅದನ್ನೇ ಮಾಡ್ತೀನಿ ಕಳ್ತಾ ಇದೆಯಾ ರೂಪ ಏನಾಯ್ತು ನಾವಿಬ್ರು ಮದುವೆ ಆಗ್ಬಾರ್ದು ಅಂತ ಡ್ಯಾಡಿ ಹೇಳಿದ್ರು ರೂಪ ಯಾರು ಏನೇ ಹೇಳಿ ನಮ್ಮಿಬ್ಬರನ್ನ ದೂರ ಮಾಡಕ್ಕೆ ಯಾಕೆಲ್ಲೂ ಆಗೋದಿಲ್ಲ ನಡಿ
ನಾವಿಬ್ರು ಎಲ್ಲಾದ್ರೂ ದೂರ ಹೊರಟೋಣ ನಡಿ. ಮುಂದೆ ಹೋಗುವ ಹಾಯಾಗಿ ಜೊತೆಯಾಗಿ ನಾವು
ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನಿನ್ನಿಂದ ನನ್ನ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗುಲ್ಲ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ಏನ್ ರೂಪ ಏನಾಯ್ತು ಏನಿಲ್ಲ ಕಣೆ ಏನಿಲ್ಲ ನಮಸ್ಕಾರ ಇನ್ಸ್ಪೆಕ್ಟ್ರೆ ಏನು ಅರ್ಜೆಂಟ್ ಅಂತ ಹೇಳಿದ್ರಲ್ಲ ಏನ್ ಸಮಾಚಾರ ಬಾಮೈಲಿ ಈ ಹೆಂಗ್ಸ್ ಗೊತ್ತಾ ನಿಮ್ಗೆ ಇಲ್ವಲ್ಲ ಈಕೆ ಮಲ್ಪೆಯಿಂದ ತನ್ನ ಮಗ ನೋಡ್ಕೊಂಡು ಇಲ್ಲಿಗೆ ಬಂದ್ಯಾ ಅದಕ್ಕೆ ನಾನೇನ್ ಮಾಡ್ಲಿ ಇವನು ಇವಳು ಮಗ ಅಂತ ಪುಟ್ಟು ನಿಮ್ಮಗನೇ ಅವ್ರ ಪುಟ್ಟು ಅಲ್ಲ ಕುಟ್ಟಿ ನಿನ್ಗೆ ಇವನು ಒಬ್ನೇ ನ ಮಗ ಇಲ್ಲ ಅವಳಿ ಜೋಳಿ ಇಬ್ಬರು ಮಕ್ಕಳು ಹುಟ್ಟಿದ್ರು ನನ್ಗೆ ಒಬ್ಬನ ಹೆಸರು ಕುಟ್ಟಿ ಅಂತ ಇನ್ನೊಬ್ಬನ ಹೆಸರು ಸುಬ್ಬು ಅಂತ ಇವರು ಸಣ್ಣವರಾಗಿದ್ದಾಗ ಮೈಸೂರು ದಸರಾ ನೋಡೋ ಕರ್ಕೊಂಡು ಹೋಗಿದ್ದೆ ಅಲ್ಲಿ ತುಂಬಾ ಗಲಾಟೆ ಒಳಗೆ ಸುಬ್ಬು ತಪ್ಪಿಸ್ಕೊಂಡ್ಬಿಟ್ಟ ಇವಾಗ ಕುಟ್ಟಿನೂ ಕಾಣಿಸ್ತಾ ಇಲ್ಲ ದಸರಾದಲ್ಲಿ ತಪ್ಪಿಸ್ಕೊಂಡೇನ್ ಮಗ ಸುಬ್ಬು ಪುಟ್ಟು ಈ ಪುಟ್ಟುನು ಕುಟ್ಟಿ ಇಬ್ರು ಒಂದೇ ತರ ಇದ್ದಿದ್ರಿಂದ ಇಷ್ಟೆಲ್ಲ ಗಲಾಟೆ ಆಯ್ತು ನಿಮ್ ಕುಟ್ಟಿ ಈಗ ನಮ್ಮನೇಲಿದ್ದಾನೆ ಮಾಮ ಬನ್ನಿ ಇನ್ಸ್ಪೆಕ್ಟ್ರೆ ಪುಟ್ಟು ಪುಟ್ಟು ಅಂತ ಕೂಗ್ತಿರ್ಲಿಲ್ಲ ಅವನೇ ಕುಟ್ಟಿ ಈಕೆ ಮಗ ನೀವೇನ್ ಹೇಳ್ತಾ ಇದೀರಾ ಅದೆಲ್ಲ ಆಮೇಲೆ ಹೇಳ್ತೀನಿ ಎಲ್ಲೇ ಬನ್ನಿ ನನ್ ಮಗ ಇಲ್ಲೇ ಇದ್ದ ಅಂತ ಹೇಳಿದ್ರಲ್ಲ ಎಲ್ಲಾರ ನನ್ ಮಗ ಅಮ್ಮ 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 ನೀನ್ ನನ್ ಕಣ್ ತಪ್ಸಿ ಮನೆಗ್ ಹೋಗಿ ಸೇರ್ಕೊಂಡಿದ್ಯಾ ಯಾವ ಮನೆ ಎಂತದ ಬರಾಯ ಯಾರಯ್ಯ ನೀನು ನಿನ್ ಭಾಗದ ಯಮ ಎಂತದ ಬರ ಹೊಡಿದೀಯ ಕಿರೀಟ ಇಲ್ಲ ಎಮ್ಮೆ ಇಲ್ಲ ಯಮ ಅಂತೆ ಯಮ ಯಾವ ಬರ್ನಾಸು ಈ ತರ ಪೆದ್ ಪೆದ್ದಾಗ ಆಡಿದ್ರೆ ಬೇರೆ ಯಾರೋ ಅಂತ ತಿಳ್ಕೊಂಡ್ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ ಅಮ್ಮೆ ಪುಟ್ಟು ಎಂತದ ಬರಾಯ ನಾನು ಪುಟ್ಟು ಅಲ್ಲ ಕುಟ್ಟಿ ಕುಟ್ಟಿ ನೀನು ಕುಟ್ಟಿ ಅಂತ ಹೇಳ್ಬಿಟ್ರೆ ಬಿಟ್ ಬಿಡ್ತೀನಿ ಅನ್ಕೊಂಡಿದ್ಯಾ ನಿನ್ ಕತೆ ಎಲ್ಲ ಮುಗಿಸ್ತೀನಿ ಅಮ್ಮೆ ಅಮ್ಮೆ
ಎಲ್ಲೆಲ್ಲಿ ಅಂತ ನೀನ್ ಹುಡ್ಕೋದು? ಎಲ್ರು ನೀನ್ ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ? ಎಂಥ ಕೆಲಸ ಮಾಡ್ಬಿಟ್ಟೆ ಪುಟ್ಟು, ಎಂತ ಗ್ರಾಚಾರ ಬಂತಪ್ಪ ಇದು? ಯಾರು ನೋಡಿದ್ರು ನನ್ನನ್ನು ಪುಟ್ಟು ಪುಟ್ಟು ಅಂತಾರೆ. ಮಾರಾಯ, ನಾನು ಪುಟ್ಟು ಅಲ್ಲ, ಕುಟ್ಟಿ ಕುಟ್ಟಿ. ದೀನಾ, ಯಾವ ಕುಟ್ಟಿ? ಮಲ್ಪೆ ಕುಟ್ಟಿ. ಎಲ್ಲಿಗೆ ಯಾಕೆ ಬಂದೆ? ನಾನೆಲ್ಲಿ ಬಂದೆ? ಎಲ್ಲರೂ ನನ್ನನ್ನು ಹೇಳ್ಕೊಂಡು ಬಂದರು. ಯಾರು? ಒಬ್ಬರ ಇಬ್ಬರ, ಯಾರು ನೋಡಿದ್ರು ಅವರೆಲ್ಲರೂ ಹೇಳ್ಕೊಂಡು ಬಂದರು. ಗಲಾಟೆ ಮಾಡ್ಬೇಡ, ಗಲಾಟೆ ಮಾಡ್ಬೇಡ, ನಡಿ ನನ್ನ ಜೊತೆ. ನಿನ್ನ ಜೊತೆಗೆ ಎಲ್ಲಿಗೆ? ಮಲ್ಪೆಗೆ. ನಮ್ಮ ಮಲ್ಪೆಗೆ? ಮಂಗಳೂರು ಮಲ್ಪೆಗೆ? ನನ್ನ ಕಮಲೆ ಮಲ್ಪೆಗೆ? ಮಾರಾಯ, ಇಪ್ಪತ್ತೆಂಟು ಕದಿಮರ ಗುಂಪನ್ನು ಕಂಡುಹಿಡಿಯಲು ಹೋಗಬೇಕಾಗಿದೆ. ಬೆಂಗಳೂರಿನಿಂದ ನಂದಿಗೆ ಹೋಗುವ ಮಾರ್ಗದಲ್ಲಿ 16ನೇ ಮೈಲಿ ಕಲ್ಲಿನ ಹತ್ತಿರ ಬಲಗಡೆ ರಸ್ತೆಯಲ್ಲಿ ಬಂದರೆ ದೊಡ್ಡ ಬಾಗಿಲೊಂದಿದೆ. ಅದೇ ಜಾಗಕ್ಕೆ ನಾನೀಗ ಹೋಗುತ್ತಿದ್ದೇನೆ.
ಇಂಡಿಯಾ ದೇಶ ಬಿಟ್ಟು ಹೋಗೋದಕ್ಕೆ ಮುಂಚೆ ಒಂದು ಫೈನ್ ಎಂಟರ್ಟೈನ್ಮೆಂಟ್ ತೋರಿಸ್ತೀನಿ. ಬಿಟ್ಟು ಹೋಗೋದಕ್ಕೆ ಮುಂಚೆ ನಾವಿಬ್ರು ನಿಮ್ಗೊಂದು ಎಂಟರ್ಟೈನ್ಮೆಂಟ್ ತೋರಿಸ್ತೀವಿ. ದೇಶ ದ್ರೋಹಿಗಳ ಗತಿ ಏನಾಗುತ್ತೆ ಅಂತ ತೋರಿಸೋದೇನೆ ಇವತ್ತಿನ ಕಡೆ ಎಂಟರ್ಟೈನ್ಮೆಂಟ್. ಪುಟ್ಟು ಕೆಟ್ಟು ಯಾಕೂ ನಾನು
ಮಕ್ಕಳಿಗೆ. ಎಲ್ಲೋ ಪುಟ್ಟ
ವನಿಕೇನು ಚಿಗರುತ್ತೆ ಒರಳಕಲ್ಲು ಮಾತಾಡುತ್ತೆ ಅನ್ನೋದನ್ನ ಒಪ್ಕೋ ತಿನ್ಕೊಂಡ್ರೋ ಒಪ್ಕೋ ತಿನ್ರೋ, ನಿಮ್ಮಿಬ್ಬರ ವಿಷಯದಲ್ಲಿ ಏನ್ ಬೇಕಾದ್ರೂ ಚಿಗರುತ್ತೆ, ಏನ್ ಬೇಕಾದ್ರೂ ಮಾತಾಡುತ್ತೆ. ಎಲ್ಲ ನಿಮ್ಮ ಮಕ್ಕಳದೇ ಹೊಡ್ಕೊಂಡ್ಬಿಟ್ರಲ್ಲ, ನಮ್ಮ ಮಕ್ಕಳ ವಿಷಯ ಮದುವೆ ಆಗ್ಬಿಟ್ಟಣ. ಇನ್ನು ಮುಂದುವರ್ಸೋದ ನೀವೇ ನಡೆಸ್ಬಿಡಿ, ನೀವೇ ನಡೆಸಿ. ರೂಪಾ ದೀಪಾ ಇಬ್ರು ಬಂದ್ರಮ್ಮ. ಎಂತದು ಮಾರಾರ, ನಾನು ಪುಟ್ಟು ಅಲ್ಲ, ಪುಟ್ಟಿ ಪುಟ್ಟಿ. ನೀನ್ ಇಲ್ಲಿದ್ಯಾ? ಇಲ್ಲಿ ಕೈ ಕೊಡಪ್ಪ. ಎಂತದು ಮಾರಾರೆ, ನಾನು ಪುಟ್ಟು ಅಲ್ಲ, ಕುಟ್ಟಿ. ಇಬ್ರು ಕುಟ್ಟಿ ಕುಟ್ಟಿ ಅಂತಿದ್ದಾರೆ, ಇದ್ರಲ್ಲಿ ಪುಟ್ಟು ಯಾರು, ಕಿಟ್ಟಿ ಯಾರು? ಎಲ್ಲಿ ಇಲ್ಲಿ ನಿಮ್ ಲಾಯರ್ಗಿರಿ ತೋರಿಸಿ, ನೀವೇ ಕಂಡು ಹಿಡೀರಿ ನೋಡೋಣ. ಕಮಲಮ್ಮ, ನಮಗೆ ಬಹಳ ಕನ್ಫ್ಯೂಸ್ ಆಗೋಗಿದೆ, ಇದ್ರಲ್ಲಿ ಪುಟ್ಟು ಯಾರು, ಕಿಟ್ಟಿ ಯಾರು ಅಂತ ಕಂಡು ಹಿಡಿತೀಯ? ಅದಕ್ಕೇನ ನಾನು ಕುಟ್ಟಿ ಅಲ್ಲ, ಪುಟ್ಟು. ಅಮ್ಮ ನೀವು ಕಂಡು ಹಿಡಿರಿ ಕುಟ್ಟಿ ಯಾರು ಅಂತ. ಅಮ್ಮೆ ಹಾಳ ಕುಡಿದಿದ್ದು ಕಮಲಮ್ಮ, ಇಲ್ಲಿ ಬಾರಮ್ಮ, ಇಲ್ಲಿ ಕೈ ಕೊಡು ಬುಟ್ಟಿ. ದೀಪ ಬಾರಮ್ಮ. ಅಯ್ಯ ಅಲ್ಲಿಯ ಹುಸ್ಮ ಹಾಳು ಕುಡಿದವಣೆ, ಎಲ್ಲಿ ಕೈ. ಮುಂದಿನ ವರ್ಷ ಒಂದೊಂದು ಜೋಡಿನು ಒಂದೊಂದು ಮಗು ಜೊತೆಲೇ ಇರಬೇಕು. ದೀಪಾದ್ರೆ ನಿಮಗೆಲ್ಲ ಹೇಳಿದ್ದು ಹಾ.